साई राम आत्मीय वीक्षक बांधवर्गेल्ल इवत्तिन जीवनामृत कार्यक्रम के स्वागत सुस्वागत वीक्षकरे इवत्तु कूड नानु ओंदु इंपार्टेंट शत्रुगळन्नु नाश माडुवंत ओंदु तंत्र मंत्रन निमगे तिळिसिकोडक्के इष्टपडुत्तीनि। ಕಳೆದೆಲ್ಲ ಸಂಚಿಕೆಗಳಲ್ಲಿ ನಾನು ಡಿಫರೆಂಟ್ ವೆರೈಟಿ ಬೇರೆ ಬೇರೆ ರೀತಿಯ ಶತ್ರುಗಳು ನಮ್ಮ ಜಾತಕಕ್ಕೆ ಪ್ರವೇಶ ಆದಾಗ ಅವರನ್ನು ಹೇಗೆ ನಾಶ ಮಾಡೋದು, ಅವರನ್ನು ಹೇಗೆ ಸಂಹಾರ ಮಾಡೋದು, ಜಗಳ ಆಡಬಾರದು, ಪೊಲೀಸ್ ಕಂಪ್ಲೇಂಟ್ ಕೊಡಬಾರದು, ಕೋರ್ಟ್ಗೆ ಹೋಗಬಾರದು, ಯಾವುದೇ ರೀತಿ ದುಂದು ಖರ್ಚು ಇಲ್ಲ, ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲದೆ ನಮಗೆ ಉಟ್ಕೊಂಡಂಥ ಶತ್ರುಗಳನ್ನು ಹಾಗೆ ನಿಧಾನಕ್ಕೆ ಮಟ್ಟ ಹಾಕೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ಕಳೆದೆಲ್ಲ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ಭಾಳ ವಿಶೇಷವಾದಂಥದ್ದು ಏನಪ್ಪ ಅಂತಂದರೆ, ನನ್ನತ್ತೊಬ್ರು ಯಾರೋ ಬಂದು ಮಾತಾಡ್ತಾಯಿದ್ರು, ಸುಮಾರು ಒಂದು 6-7 ತಿಂಗಳಾಗಿದೆ. ಅವ್ರಿಗೆ ಒಂದು 10 ಲಕ್ಷ ಏನೋ ಸಾಲ ತೊಗೊಂಡಿದ್ರು ಯಾರ ಹತ್ರ ಹೋಗ್ಬಿಟ್ಟು. ಸಾಲ ತೊಗೊಂಡ್ಮೇಲೆ ಅವ್ರಿಗೆ ಸ್ವಲ್ಪ ಆನ್ ಟೈಮ್ ತೀರ್ಸೋಕ್ಕಾಗಲಿಲ್ಲ, ಬಡ್ಡಿ ಕೂಡ ಕೊಡೋಕ್ಕಾಗಲಿಲ್ಲ. ಸಾಲ ಕೊಟ್ಟಂಥ ವ್ಯಕ್ತಿ ಏನು ಮಾಡ್ದ, ಅವನು ಮನೆ ಹತ್ರ ಎಲ್ಲ ಬಂದು ಗಲಾಟೆ ಮಾಡಿ ಅವನು ಹೊಡೆದು ಬಡಿದು ಯಾವುದೋ ಒಂದು ಅವ್ರ ಹೆಸರಲ್ಲಿ ಒಂದು ಸಣ್ಣ ಸೈಟ್ ಇತ್ತಂತೆ, ಆ ಸೈಟ್ ನನಗೆ ಬರ್ಕೊಡಿ, 10 ಲಕ್ಷ ಕೊಟ್ಟಮೇಲೆ ನಾನು ಸೈಟ್ ನೀವು ವಾಪಸ್ ಕೊಡ್ತೀನಿ ಅಂತ ಹೇಳಿ ಗಲಾಟೆ ಮಾಡ್ತಿದ್ದಂತೆ. ಪಾಪ ಅವರು ರಿಟೈರ್ಡ್ ಆಗಿರುವಂಥ ವ್ಯಕ್ತಿ, ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಹೆಲ್ತಲ್ಲಿ, ಅದಕ್ಕಾಗಿ ದುಂದು ಖರ್ಚಾಗೋಯಿತು. 10 ಲಕ್ಷ ಕೊಟ್ಟಂಥ ಸಾಲನ ಅವ್ರಿಗೆ ತೀರ್ಸೋಕ್ಕಾಗ್ತಿಲ್ಲ. ಅವ್ರ ಹೆಸರು ಒಂದು ಸಣ್ಣ ಸೈಟ್ ಇತ್ತು, ಆ ಸೈಟ್ನ ಇಟ್ಕೊಂಡು ಅಥವಾ ಮಾರಿಬಿಟ್ಟು ಮಗಳು ಮದುವೆ ಮಾಡಬೇಕು ಅಂಥೇಳಿ ಏನು ಮಾಡಿದರು, ಇಟ್ಕೊಂಡಿದ್ರು. ಸಾಲ ಕೊಟ್ಟವನು ಏನು ಮಾಡ್ದೆ, ನನಗೆ 10 ಲಕ್ಷ ಕೊಡೋಕ್ಕಾಗ್ತಿಲ್ವಲ್ಲ, ನೀನು ಸೈಟ್ ಬರೀ ನನ್ನ ಹೆಸರಿಗೆ ಸೈಟಿನ ಪತ್ರಲ್ಲ ತಂದುಕೊಡು ಅಂತ ಹೇಳಿ ಏನು ಮಾಡ್ದ, ದಬ್ಬಾಳಿಕೆ ಮಾಡಿ ಎದುರಿಸಿ ಬೆದರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಆ ಸೈಟಿನ ಪತ್ರನ ತೊಗೊಂಡ, ಅವ್ನ ಸೈಟ್ ಅವನ ಹೆಸ್ರಿಗೆ ಮಾಡಿಸ್ಕೊಂಡ. ಸೈಟ್ ರಿಜಿಸ್ಟರ್ ಮಾಡಿಸ್ಕೊಂಡಂದರೆ ಅಗ್ರಿಮೆಂಟ್ ಮಾಡ್ಕೊಂಡಂಗೆ ಅಗ್ರಿಮೆಂಟ್ ಥರ ಬರೆಸ್ಕೊಂಡ, ರಿಜಿಸ್ಟ್ರೇಷನ್ ಆಗಲಿಲ್ಲ. ಆಯಿತು, ಇವ್ರಿಗೆ ಎಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಸಾಲ ತೀರ್ಸೋಕ್ಕೆ ಆಗ್ತಾಯಿಲ್ಲ. ಕೆಲವು ಟೈಮು ಕೆಲವು ಹತ್ರ ಸಾಲ ತೊಗೊಂಬಿಟ್ಟು ತೀರ್ಸೋಕ್ಕೆ ಆಗಲ್ಲ, ಕೆಲವು ಕೆಟ್ಟ ದರಿದ್ರ ಜಾತಕದಿಂದ ಸಾಲ ತಂದುಬಿಟ್ರೆ ತೀರ್ಸೋಕ್ಕಾಗಲ್ಲ. ಅದಕ್ಕೆ ಸಾಲ ತೊಗೋಬೇಕಾದ್ರೆ ಒಳ್ಳೆಯವ್ರ ಹತ್ರ ಹೋಗಿ ಸಾಲ ತರಬೇಕು. ಈ ಅಪ್ಪ ಪಾಪ ಹೋಗಿ ಅವನ ಹತ್ರ ಸಾಲ ತಂದುಬಿಟ್ಟು ಬಡ್ಡಿ ಕಟ್ಟಿ ಕಟ್ಟಿ ಸಾಕಾಗಿದೆ. 10 ಲಕ್ಷ ರೂಪಾಯಿಗೆ ಅವನು 4-5 ಲಕ್ಷ ಬಡ್ಡಿ ಕಟ್ಟಿದ್ದಾನೆ. ಆದರೂ ಕೂಡ ಅವನು ಬಿಡ್ತಿಲ್ಲ, ನಿನ್ನ ಹೆಸರು ಸೈಟು ನನ್ನ ಹೆಸರಿಗೆ ಅಗ್ರಿಮೆಂಟ್ ಮಾಡಿಕೊಡು, ಅಗ್ರಿಮೆಂಟ್ ಮಾಡು, ಅಕಸ್ಮಾತ್ ತೀರ್ಸೋಕ್ಕಾಗಲಿಲ್ಲ ನನಗೆ ಈ ಸೈಟ್ ರಿಜಿಸ್ಟರ್ ಮಾಡಿಬಿಡು ಆಮೇಲೆ ನೋಡೋಣ ಅಂಥೇಳಿ ಆ ಸೈಟನ್ನು ಸಬ್ರಿಜಿಸ್ಟ್ರ್ ಆಫೀಸ್ಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸೋ, ಇದು ಅಗ್ರಿಮೆಂಟ್ನೇ ರಿಜಿಸ್ಟರ್ ಮಾಡಿಸ್ಬಿಡ್ತಾನೆ, ಅಗ್ರಿಮೆಂಟ್ನೇ ರಿಜಿಸ್ಟರ್ ಮಾಡಿಸ್ಕೊಂಬಿಡ್ತಾನೆ. ಈ ರೀತಿ 10 ಲಕ್ಷ ನನಗೆ ಕೊಡಬೇಕಾಗಿದೆ, ಅದು ಕೊಡೋಕ್ಕಾಗ್ತಿಲ್ಲ, ಅದರಿಂದ ನಾನು ಈ ಸೈಟ್ನ ಇವ್ರ ಹೆಸರಿಗೆ ಕರಾರು ಮಾಡಿಕೊಟ್ಟಿದ್ದೀನಿ ಅಂಥೇಳಿ ಅಗ್ರಿಮೆಂಟ್ನ ರಿಜಿಸ್ಟ್ರೇಷನ್ ಆಗಿಬಿಡುತ್ತೆ. 2-3 ವರ್ಷ ಆದರೂ ಕೂಡ ಸಾಲ ತೀರ್ಸೋಕ್ಕಾಗಲಿಲ್ಲ, ನೀನು ಸಾಲ ಇನ್ನೂ ತೀರಿಸಿಲ್ಲ, ಬಡ್ಡಿ ಬರ್ತಿದೆ ಅಂತೇಳಿ ಆ ಅಗ್ರಿಮೆಂಟ್ನೇ ಸೇಲ್ ಡೀಡಾಗಿ ಕನ್ವರ್ಟ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಸ್ಕೊಂಬಿಡ್ತಾನೆ ಈ 10 ಲಕ್ಷ ಕೊಟ್ಟಿದ್ದು. ಅದು ಸುಮಾರು ಒಂದು 30-40 ಲಕ್ಷ ಬೆಲೆ ಬಾಳುವಂಥ ಸೈಟು. ಎಷ್ಟೇ ನಮಗೆ ಆಯಿತು, ನಾ ಸೈಟು ನಿನಗೆ ಬರ್ಕೊಡ್ತೀನಿ, ಉಳಿದಿದ್ದು ದುಡ್ಡು ಕೊಡುತ್ತೆ ಪಾಪ ಕೇಳಿದ್ರು ಕೂಡ ಕೊಡಲಿಲ್ಲ. ಹೀಗೆ ದಬ್ಬಾಳಿಕೆ ಮಾಡಿ ಮಾಡಿ ಕೊನೆಗೆಲ್ಲ ಕಂಪ್ಲೇಂಟು ಗಲಾಟೆ ಎಲ್ಲ ಆದಮೇಲೆ ಅವ್ರ ಮಗನಿಗೆ ಕೈಕಾಲು ಮುರಿದ್ಬಿಟ್ಟ, ರೌಡಿಗಳೆಲ್ಲ ಕರೆಸಿ ದುಡ್ಡು ಕೊಟ್ಟವನು, ಅವ್ರ ಮನೆ ಮಗಳಿಗೆಲ್ಲ ಗಲಾಟೆ ಮಾಡಿಸಿ ಹೊಡೆದು ಬಡ್ದು ಎಲ್ಲ ಮಾಡ್ದ. ಆಮೇಲೆ ಒಂದು ಸಲ ಅವರು ಸೈಟ್ ಓನರೇ ಹೋಗ್ತಿರ್ಬೇಕಾದ್ರೆ ಜನಗಳು ಕರೆಸಿ ಅವನಿಗೆ ಚೆನ್ನಾಗಿ ಹೊಡೆದು ಮಾಡಿ ಸುಮಾರು ಒಂದು 6 ತಿಂಗಳು ಅಡ್ಮಿಟ್ ಆಗೋಂಗೆ ಮಾಡಿಬಿಟ್ಟ. ಯಾರು 10 ಲಕ್ಷ ದುಡ್ಡು ಕೊಟ್ಟಂಥವ್ನು. ಈ ಥರ ಹಣನ ಕೊಟ್ಟು ಆಸ್ತಿ ಮಾಡ್ಕೊಳ್ಳೋರು ಬಡ್ಡಿ ಬಡ್ಡಿ ಹಾಕ್ಬಿಡ್ತಾರೆ, ಕೊಡೋಕ್ಕಾಗಲಿಲ್ಲ ಅಂದರೆ ಮನೆ ಬರ್ಸ್ಕೊಂಬಿಡೋದು, ಸೈಟ್ ಬರ್ಸ್ಕೊಂಬಿಡೋದು, ಕಾರನ್ನು ಅಡ ಇಟ್ಕೊಂಬಿಡೋದು, ಇಲ್ಲ ಅವ್ರದ್ದು ಏನಿದೆ ಆ ವಸ್ತು ತೊಗೊಂಡೋಗಿ ಇಟ್ಕೊಂಬಿಡೋದು, ದಬ್ಬಾಳಕ್ಕೆ ರೋಡಿಸಮ್ ಮಾಡೋದು, ಕೊಡಲಿಲ್ಲ ಅಂದರೆ ಹೊಡೆಯೋದು ಬಡಿಯೋದು ಮಾಡಿ, ಹೀಗೆ ಈ ಥರದ ಹಲವಾರು ಜನಗಳು ಮಾಡ್ತಾ ಇದ್ದಂತೆ ಅವನು. ಯಾರು ದುಡ್ಡು ಸಾಲ ಕೊಡೋವನು ಅಪ್ಪಿತಪ್ಪಿ ಏನು ಮಾಡಿಬಿಟ್ಟಿದ್ದಾರೆ, ಇವರು ಸೈಟ್ ಇವ್ರು ಕೊಟ್ರಲ್ಲ, ಕೈ ಚೆನ್ನಾಗಿದ್ದಾಗ ವಿಶ್ವಾಸ ಇದ್ದಾಗ ಈ ಸೈಟ್ ಓನರ ತಂಗಿನೂ ಕೂಡ ಇವನ ಹತ್ರ ದುಡ್ಡು ತೊಗೊಂಬಿಟ್ಟಿದ್ದಾರೆ, ಅವ್ರ ಹತ್ರ ಒಂದು 15-20 ಲಕ್ಷ ದುಡ್ಡು ತೊಗೊಂಬಿಟ್ಟಿದ್ದಾರೆ, ಆಯಮ್ಮನೂ ತೀರ್ಸೋಕ್ಕಾಗಿಲ್ಲ, ಆಯಮ್ಮನ ಮನೇನೂ ಬರೆಸ್ಕೊಂಬಿಟ್ಟ ಇವನು. ಹೀಗೆ ಮಾಡಿ ಕೊನೆಗೆ ಎಕ್ಸ್ಟ್ರಾ ದುಡ್ಡು ಕೊಡ್ತೀವಿ ಕೊಡಪ್ಪ, ನಮ್ಮದು 50 ಲಕ್ಷದ ಮನೇನ 15 ಲಕ್ಷಕ್ಕೆ ಬರೆಸ್ಕೊಂಬಿಟ್ರೆ ಇನ್ನು ಉಳಿಕೆ ದುಡ್ಡು ಯಾರು ಕೊಡೋದು ಕೇಳಿ ಕೊಡೋಲ್ಲ, ಅಷ್ಟೇ ನಿಮ್ಮದು ಸಾಲಕ್ಕೆ ವಜಾಯ್ತು ಈ ಮನೆ ಅಂಥೇಳಿ ಭಾಳ ಹಿಂಸೆ ಕೊಟ್ಟು ಹೊಡೆದು ಹೊಡೆದು ಮಾಡಿ ಇದು ಮಾಡ್ತಾ ಇದ್ದೆ. ಈಗ ನಾನು ಏನು ಹೇಳಿಕೊಟ್ಟಿದ್ದೀನಿ ಅಂದರೆ, ದುಡ್ಡು ಕೊಟ್ಟು ಶತ್ರುಗಳಾಗುವಂಥದ್ದು ಸಂದರ್ಭ ಬರ್ತಾ ಇದ್ದ, ದುಡ್ಡು ತಗೊಂಡು ಶತ್ರುಗಳಾಗುವಂಥ ಸಂದರ್ಭ ಬರ್ತಿದೆ. ಇಂಥ ಕೆಲವು ರಾಕ್ಷಸರನ್ನ, ರೌಡಿಸಮ್ ಮಾಡೋರನ್ನ, ಮತ್ತು ಧರ್ಮವಾಗಿ ಆಯಿತು ನಾನು 10 ಲಕ್ಷ ತೊಗೊಂಡಿದ್ದೀನಿ
ತೀರ್ಸೋಕ್ಕಾಗ್ತಿಲ್ಲ, ನನ್ನ ಹತ್ರ ಸೈಟ್ ಇದೆ, ಸೈಟಿನ ಮೇಲೆ 30 ಲಕ್ಷ, 10 ಲಕ್ಷ ಬಡ್ಡಿ ವಜಾ ಮಾಡ್ಕೊಂಡು ಉಳಿದಿದ್ದ ಲಕ್ಷ ಕೊಡು ಅಂದ್ರೂ ಕೊಡ್ತಿಲ್ಲ. ಅವನು ರೌಡಿಸಮ್ ಮಾಡ್ತಾನೆ. ಆ ಯಮ್ಮ ಗೊಳು ಅಂತ ಕೇಳ್ತಿದ್ದಾಳೆ, ನನ್ನ ಮನೆ 50 ಲಕ್ಷ ಬೆಳೆ ಬಾರತ್ತೆ, ನಾನು ತೊಗೊಂಡಿರೋ ನಿನ್ನದು 15-20 ಲಕ್ಷ ಸಾಲ, ಬಡ್ಡಿ ಎಲ್ಲ ಸೇರಿಸಲು ಒಂದು 25 ಆಗೋದು, ನೀವು 25 ಲಕ್ಷ ವಾಪಸ್ ಕೊಡೋದ್ರೆ ಕೊಡ್ತಿಲ್ಲ. ಹೀಗಾಗಿ ಅಂಥವ್ನು ಏನು ಮಾಡೋ ಕೊಡಲ್ಲ ಅಂದಮೇಲೆ ಹೊಡೆಯೋದು ಬೈಯೋದು ಹೆಂಗಸು ಅಂತ ನೋಡಲ್ಲ, ಗಂಡಸು ಅಂತ ನೋಡಲ್ಲ, ಹಿಡ್ಕೊಂಡು ಓಡಿಸೋದು ಬೈಯೋದು ಮಾಡೋದು ಎಲ್ಲ ಮಾಡಿ ಕೊನೆಗೆ ಯಾವ ಸ್ಥಿತಿ ಅಂದರೆ ಆ ಮನೆಯೇ ಆ ಊರೇ ಬಿಟ್ಟು ಹೊರಟೋಗ್ಬೇಕು. ಆ ಲೆವೆಲ್ ಕೆಲವು ಜನ ಸಾಲ ಕೊಟ್ಟು ವಸೂಲಿ ಮಾಡುವಂಥ ಜನ ಇದ್ದಾರೆ. ಇಂಥ ರಾಕ್ಷಸರನ್ನ ಸಂಹಾರ ಮಾಡೋದು ಹೇಗೆ? ಇದು ಕಲಿಯುಗದಲ್ಲಿ ಒಂಥರ ಇವರೆಲ್ಲ ಕಂಸಂತಾರ ಒಂಥರ ರಾವಣಂತಾರ ಇವರೆಲ್ಲ, ಇವ್ರನ್ನೆಲ್ಲ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಈ ಥರ ಕೇಸ್ ನನ್ನ ಹತ್ರ ಬರ್ತಾಯಿದೆ ಸುಮಾರು. ಹಿಂಗೆ ಆಗೋಗ್ಬಿಟ್ಟಿದೆ, ನಾವು ಬಡ್ಡಿಗಿಂತ ಸಾಲ ತೊಗೊಂಡ್ವಿ, ತೀರ್ಸೋಕ್ಕಾಗದೇ ಇರೋದ್ರಿಂದ ನಮ್ದು ಈ ಥರ ಎಲ್ಲ ಮಾಡ್ತಾಯಿದ್ದಾನೆ. ಇದೇ ವ್ಯಕ್ತಿ ಇನ್ನೊಬ್ಬನ ಹತ್ರ ಹೋಗಿ ಒಂದು 30-40 ಸಾವಿರ ರೂಪಾಯಿ ಏನೋ ಸಾಲ ಕೊಟ್ಟಿದ್ದಾನೆ, ತೀರ್ಸೋಕ್ಕಾಗಲಿಲ್ಲ. ಅವನ ಹತ್ರ ಒಂದು ಲಾರಿ ಇತ್ತು, ಆ ಲಾರಿನ ಕಿತ್ಕೊಂಬಿಟ್ಟ. ಆ ಲಾರಿ ಇವತ್ತು ಎಷ್ಟೋ ಒಂದು 100,000 ರೂಪಾಯಿ ಬರುತ್ತೆ. ಅವ್ನು ಕೊಡಬೇಕಾಗಿತ್ತು 30,000 ರೂಪಾಯಿಗೆ ಒಂದು ಲಾರಿ ವಸೂಲಿ ಮಾಡ್ಕೊಂಡ. ಈ ಥರ ಒಡೆದು ಬಡಿದು ಅನ್ಯಾಯ ಮಾರ್ಗದಲ್ಲಿ ನಡೀತಾ ಇರೋವಂಥವ್ರು ಇಷ್ಟೆಲ್ಲ ರಿಜಿಸ್ಟರ್ ಮಾಡಿಕೊಟ್ಟು ಆಯಿತು ಅಂತ ಹೋದರೂ ಕೂಡ ಕೈಕಾಲು ಮುರಿಯೋಗಿ ಮಾಡೋದು, ಹೊಡೆಯೋದು, ಬೈಯೋದು, ಬಾಯಿ ಬಂದಂಗೆ ಬೈಯೋದು, ಹುಡುಗರಿಗೆಲ್ಲ ನಮ್ಮ ಹತ್ರ ದುಡ್ಡು ಇಸ್ಕೊಂಬಿಟ್ಟು ಕೊಟ್ಟಲೇಲ ಅಪಪ್ರಚಾರ ಮಾಡೋದು, ಮಾನಸಿಕವಾಗಿ ನಾವು ಅಂತ ಸಾಲ ತಗೊಂಡು ನಮ್ದೆಲ್ಲ ಕೊಟ್ಟು ದಾರೆ ಎರೆದು ಎಲ್ಲನೂ ತೀರಿಸಿದ್ರು ಕೂಡ ನಮಗೆ ಅವನು ಶತ್ರುತ್ವ ಮಾಡುವಂಥ ಕೆಲವು ವ್ಯಕ್ತಿಗಳು ಸಮಾಜದಲ್ಲಿ ಇವತ್ತಿದ್ದಾರೆ. ಆಮೇಲೆ ಕೆಟ್ಟದಾಗಿ ಮಾತಾಡೋದು, ಇನ್ನೇನಾದ್ರು ಹೆಚ್ಚು ಕಮ್ಮಿ ಮಾತಾಡ್ತಾನೆ ಅಂತಂದರೆ ಪೊಲೀಸ್ ಸ್ಟೇಷನ್ ಅಲ್ಲಿಗೆಲ್ಲ ಕಂಪ್ಲೇಂಟ್ ಕೊಟ್ಟರೆ ಆ ಪೊಲೀಸರಿಗೆ ಹೇಳೋದು ಕಂಪ್ಲೇಂಟ್ ತೊಗೋಬೇಡಿ ಹಂಗೆ ಹಿಂಗೆ ಅಂತೇಳಿ. ಹೀಗೆ ಅವನು ಮಾನಸಿಕವಾಗಿ ಹಿಂಸೆ ಕೊಟ್ಟು ಊರೇ ಖಾಲಿ ಮಾಡಿಸ್ಬಿಟ್ರು. ಈ ಥರ ಜನ ನಮ್ಮ ಸಮಾಜದಲ್ಲಿದ್ದಾರೆ. ಇದು ಎಲ್ರಿಗೂ ಅನ್ವಯಿಸುತ್ತೆ ಅನ್ನೋ ಗೊತ್ತಿಲ್ಲ, ಬಟ್ ಇವತ್ತಿದ್ದಾರೆ ಈ ಥರ ಜನ ಇದ್ದಾರೆ. ಮುಂದೆ ಉಟ್ಕೋಬೋದು, ಇವತ್ತು ನಿಮ್ಗೆ ಆಗಿಲ್ಲ, ಮುಂದೆ ಬರ್ಬೋದು. ನಿಮ್ಮ ಜಾತಕಕ್ಕೆ ಈ ಥರ ಸಾಲ ಕೊಟ್ಟು ಇರೋ ಬರೋದ್ರ ಆಸ್ತಿಲ್ಲ ಬರ್ಸ್ಕೊಳ್ಳೋಂಥ ರೌಡಿಗಳು, ಈ ಥರ ವ್ಯಕ್ತಿತ್ವ ಇರೋರಿಗೆ ಯಾವ ಥರ ನಾವು ಕಂಟ್ರೋಲ್ ಮಾಡೋದು? ಕಾನೂನು ಹೋದರೂ ಏನು ಲಾಭ ಇಲ್ಲ, ನಾವು ದೊಡ್ಡ ದೊಡ್ಡ ಮಂತ್ರಿಗಳು MLAಗಳತ್ತ ಹೋದರೂ ಲಾಭ ಇಲ್ಲ, ಎಲ್ಲ ಅವ್ರ ಕಡೆ ಮಾತಾಡ್ತಾರೆ. ಪಾಪ ಬಡಪಾಯಿಗಳು ಈ ಥರ ಸೈಟ್ ಕಳ್ಕೊಂಡು, ಮನೆ ಕಳ್ಕೊಂಡು, ಒಡವೆ ಎಲ್ಲ ಕಳ್ಕೊಂಡು ಎಲ್ಲ ಕಳೆದು ಬೀದಿಗೆ ಬಂದು ಇವತ್ತು ಯಾವುದೋ ಒಬ್ಬರು ಮನೆಯಲ್ಲಿ ಫುಟ್ಪಾತ್ನಲ್ಲಿ ಒಂದು ಸಣ್ಣ ಮನೆಯಲ್ಲಿ ಅವರು ಏನೋ ಜೀವನ ಮಾಡಿಕೊಂಡು ಏನೋ ಉಪ್ಪಿನಕಾಯಿ ಮಾರೋದು, ಹಪ್ಪಳ ಸಂಡಿಗೆ ಮಾರೋದು, ಮತ್ತು ಬೇರೆ ಏನಾದ್ರು ರಾಗಿ ಮಾಲ್ಟ್ ಮಾಡೋದು, ಬಾದಾಮಿ ಮಾಲ್ಟ್ ಮಾರೋದು, ಈ ಥರ ಮಾರಾಟ ಮಾಡ್ಕೊಂಡು ಜೀವನ ನಡೆಸ್ತಿದ್ದಾರೆ. ಚೆನ್ನಾಗಿದ್ದವರು ಒಬ್ಬರ ಹತ್ರ ಸಾಲ ತೊಗೊಂಡು ಇಷ್ಟೆಲ್ಲ ಆಗಿದ್ದರೂ ಕೂಡ ನನಗೆ ಇನ್ನೂ ಬಡ್ಡಿ ಬರಬೇಕು, ಇನ್ನೂ ದುಡ್ಡು ಬರಬೇಕು, ಬಡ್ಡಿಗೆ ಬಡ್ಡಿ ಬರಬೇಕು ಅಂತೇಳಿ ಸಿಕ್ಕಾಪಟ್ಟೆ ಗಲಾಟೆ ಎಲ್ಲ ಮಾಡಿ ಎದುರಿಸೋದು ಬೇರೆಸೋದೆಲ್ಲ ಮಾಡಿ ಇವತ್ತು ಈ ಥರ ಜನ ರೋಲ್ ಕಾಲ್ ಮಾಡೋರು, ಮತ್ತು ಏನೂ ಇಲ್ಲದೇ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ನಿಮ್ಮ ಮಕ್ಕಳು ಬ್ಲ್ಯಾಕ್ ಮೇಲ್ ಮಾಡಿದ್ದೀನಿ, 50 ಲಕ್ಷ ಕೊಡು, ನೀನು ನಾನು ಕೊಡಲಿಲ್ಲ ಅಂದರೆ ನಾನು ನಿನಗೆ ಕೊಲೆ ಮಾಡಿಬಿಡ್ತೀನಿ ಅಂತ. ಸೈಟು ನಂದು, ಯಾವನ ಕೇಳೋ ಬಂದು ನನ್ನ ಸೈಟಲ್ಲಿ ಶೆಡ್ ಹಾಕ್ಸ್ಬಿಟ್ಟು ಅಲ್ಲಿ ಇರಿಸ್ಬಿಡೋದು, ನಾನು ಹೋಗಿ ಶೆಡ್ ಖಾಲಿ ಮಾಡಿದ್ರೂ ಮಾಡಲ್ಲ, ನಾನು ಖಾಲಿ ಮಾಡ್ಸೋಕ್ಕೆ ಹೋದಾಗ ಅವನು ಯಾವನೋ ಬರ್ತಾನೆ, ನಾನು ಅವನಿಗೆ ಖಾಲಿ ಮಾಡಿಸ್ತೀನಿ, ನಿನಗೆ ಒಂದು 50 ಲಕ್ಷ ಕೊಡು, 20 ಲಕ್ಷ ಕೊಡು ಅನ್ನೋದು. ನನ್ನ ಸೈಟಲ್ಲಿ ಯಾವನೋ ಖಾಲಿ ಬಂದು ಶೆಡ್ ಹಾಕ್ಸ್ಬಿಡೋದು, ಅವ್ನು ಬರೋದು ಅಲ್ಲಿ ಯಾವನೋ ಲೋಕಲವನು ಒಬ್ಬ ಬಂದುಬಿಟ್ಟು ಲಕ್ಷ್ಮೀ ಶ್ರೀನಿವಾಸ ಅವನ ನಾನು ಖಾಲಿ ಮಾಡಿಸ್ತೀನಿ ಕೊಡಿಲಿ ಒಂದು 20 ಲಕ್ಷ 30 ಲಕ್ಷ ಅನ್ನೋದು, ಅವನೇ ಕರೆಸಿ ಶೆಡ್ ಹಾಕ್ಸಿ ಇರಿಸ್ಬಿಡೋದು, ಅವನೇ ನಾವು ದುಡ್ಡು ಕೊಡೋದು. ಈ ಥರ ಕೊಡಲಿಲ್ಲ ಅಂದರೆ ಅವ್ನು ಖಾಲಿ ಮಾಡೋಕ್ಕೆ ಬಿಡೋಲ್ಲ, ಯಾವ ಪೊಲೀಸ್ ಎಲ್ಲಿ ಹೋದರೂ ಬಿಡೋದಿಲ್ಲ, ಅವನಲ್ಲೇ ಇರಬೇಕು, ಇದು ನನ್ನ ಸೈಟು ನನ್ನ ಸೈಟು ಅಂತಾನೆ, ರಿಜಿಸ್ಟ್ರೇಷನ್ ನನ್ನ ಹೆಸರಲ್ಲಿದೆ ಸೈಟು, ಅದು ನನ್ನ ಸೈಟು ಅಂತ ವಾದ ಮಾಡ್ತಾನೆ. ಈ ಥರ ಇರುವಂಥ ಜನಗಳಿಗೆ ಎಷ್ಟು ಜನ ಹಸು ಕರುಗಳು ಎಲ್ಲ ಮಾರ್ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಈ ಥರ ಇರುವಂಥ ಶತ್ರುಗಳನ್ನು ರೌಡಿಗಳನ್ನು ಯಾವ ರೀತಿ ನಾವು ನಮ್ಮ ಜಾತಕದಿಂದ ತೆಗೆದಾಕಬೇಕು, ಅವ್ರನ್ನ ಯಾವ ರೀತಿ ಉಚ್ಚಾಟನೆ ಮಾಡಬೇಕು, ಅವ್ರನ್ನ ಯಾವ ರೀತಿ ನಾವು ವಿಧ್ವಂಸ ಮಾಡಬೇಕು ಅನ್ನೋದನ್ನು ಹಿಂದಿನ ಕಾಲದಲ್ಲಿ ಈ ಥರದವ್ರಿಗೆಲ್ಲ ಒಂದು ಪಾಠ ಕಲಿಸ್ತಾ ಇರಂತೆ. ಋಷಿ ಮುನಿಗಳು ಇದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿ ಸಂಶೋಧನೆ ಮಾಡಿ ಒಂದು ವಿಶೇಷವಾದಂಥ ಒಂದು ಯಂತ್ರ ಮಂತ್ರ ಪ್ರಯೋಗವನ್ನು ಕಂಡುಹಿಡಿದಿದ್ದಾರೆ. ಇದನ್ನು ಸ್ಮಶಾನ ಭೈರವ ಅಂತ ಒಂದು ಭೈರವ ಇದೆ. ಆ ಸ್ಮಶಾನ ಭೈರವ ತಂತ್ರಸಾರದಲ್ಲಿ ಈ ಒಂದು ಉಲ್ಲೇಖನ ಇದೆ. ದಬ್ಬಾಳಿಕೆಯಿಂದ ಅನ್ಯಾಯ ಮಾರ್ಗದಲ್ಲಿ ಜನಗಳಿಗೆ ತೊಂದರೆ ಕೊಟ್ಟು ಅವರ ಆಸ್ತಿಪಾಸ್ತಿಯನ್ನು ಲೂಟಿ ಮಾಡಿ ಅವ್ರನ್ನ ಬೀದಿ ಪಾಲು ಮಾಡುವಂಥ ಶತ್ರುಗಳಿಗೆ ಸಂಹಾರ ಮಾಡೋದು ಹೇಗೆ ಅನ್ನೋದನ್ನು ನನ್ನ ಸ್ಮಶಾನ ಭೈರವ ತಂತ್ರದಲ್ಲಿ ಹೇಳಿದ್ದಾರೆ. ಯಾರು ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾರೋ, ಖಾಲಿ ಸೈಟಲ್ಲಿ ಮನೆ ಹಾಕಿ ಗುಡಿಸಲು ಕಟ್ಬಿಟ್ಟು ದಬ್ಬಾಳಿಕೆ ಮಾಡೋದು, ಆಮೇಲೆ ಈ ಜಾಗ ನಂದು ಅಂತೇಳಿ ಗಲಾಟೆ ಮಾಡಿಸೋದು, ಈ ಸಾಲ ತೊಗೊಂಡಿದ್ದೆ ತೀರ್ಸೋಕ್ಕಾಗಿಲ್ಲ ಅಂತೇಳಿ ರೋಡುಗಳಲ್ಲಿ ಬಿಡೋದು, ಓಡಿಸೋದು ಮಾಡೋದು,
ಒಂಥರ ಶತ್ರು ಆಗಿ ಕಾಣ್ತಾನೋ ಅಂಥವ್ರನ್ನ ನಾವು ಈಗ ಈಗಿನ ಕಾಲದ ಸ್ಟೇಷನ್ನು ಕೋರ್ಟು ಅಂದರೆ ಏನು ಲಾಭ ಇಲ್ಲ. ಅದಕ್ಕೆ ನಾವು ಮನೆಯಲ್ಲೇ ಕೂತ್ಕೊಂಡು ಇಂಥವ್ರು ಪಾಠ ಕಲಿಸ್ಬೇಕು. ಇದನ್ನು ಹಿಂದೆ ಮಾಡ್ತಾಯಿದ್ರು ಆಗಿನ ಕಾಲದಲ್ಲಿ ಎಲ್ಲ ಈ ಪಾಳೆಗಾರ ದಬ್ಬಾರ ನಡೆವಾಗ, ದಂಡನಾಯಕರ ದಬ್ಬಾಳಿಕೆ ನಡೆದಾಗ ಇದನ್ನೆಲ್ಲ ಭಾಳಷ್ಟು ಹಿಂದೆ ನನ್ನ ಗುರುಗಳು ಹೇಳ್ತಾರೆ ಬ್ರಿಟಿಷ್ ಕಾಲದಲ್ಲಿ ಇದು ಭಾಳ ಜೋರಾಗಿ ಈ ನಮ್ಮಲ್ಲಿ ದಬ್ಬಾಳಿಕೆ ನಡೆವಾಗ ಈ ತಂತ್ರ ಮನೆ ಮನೆಯಲ್ಲಿ ಮಾಡ್ತಿದ್ರಂತೆ ಬ್ರಿಟಿಷ್ಗಳ ಮೇಲೆ. ಆವಾಗ ಆ ತಂತ್ರ ಏನು ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಈ ತಂತ್ರ ಮಾಡಬೇಕು ಅಂದರೆ ಒಂದು ಬೇಕಾದಂಥ ಸಾಮಗ್ರಿಗಳೇನಪ್ಪ ಅಂದರೆ ನೋಡಿ, ಒಂದು ನಿಂಬೆಹಣ್ಣು, ಒಂದು ನಿಂಬೆಹಣ್ಣು ಬೇಕು, ನಿಂಬೆಹಣ್ಣು ಮತ್ತು ಒಂದು 16 ಲವಂಗ. ನೋಡಿ ಇದು ಲವಂಗ ಅಂತ ಕರೀತಾರೆ, ಇದು ಲವಂಗ. ಈ ಲವಂಗವನ್ನು ನೀವು ಇಟ್ಕೋಬೇಕು, 16 ಲವಂಗ ಬೇಕು, 16, ಒಂದು ನಿಂಬೆಹಣ್ಣು. ಇದ್ರ ಜೊತೆಗೆ ಒಂದು ಮಾರ್ಕರ್, ಒಂದು ಮಾರ್ಕರ್ ಪೆನ್ನು. ಪೆನ್ ಅಂದರೆ ಮಾಮೂಲಿ ಬಾಲ್ ಪೆನ್ ಅಲ್ಲ, ಇಂಕ್ ಪೆನ್ ಅಲ್ಲ, ಒಂದು ಕಪ್ಪು ಅಥವಾ ಕೆಂಪು ಬಣ್ಣದ ಒಂದು ಮಾರ್ಕರ್ನ ತಗೋ ಇಟ್ಕೋಬೇಕು. ಈಗ ನಿಮಗೆ ಯಾರು ತೊಂದರೆ ಕೊಡ್ತಾಯಿದ್ರು ಹಣದ ವಿಷಯದಲ್ಲಿ, ಸಾಲದ ವಿಷಯದಲ್ಲಿ, ಬಡ್ಡಿ ವಿಚಾರದಲ್ಲಿ, ಸಾಲ ಕೊಟ್ಟಿಲ್ಲ ಅಂತ ಹಿಂಸೆ ಕೊಡೋದು, ಬಡ್ಡಿ ಕೊಟ್ಟಿಲ್ಲ ಅಂತ ಹಿಂಸೆ ಕೊಡೋದು, ಸಾಲ ಬಡ್ಡಿ ಎರಡೂ ಕೊಟ್ಟಿಲ್ಲ ಅಂತ ನಿಮ್ಮ ಆಸ್ತಿ ಪಾಸ್ತಿಗಳು ಮುಟ್ಟುಗೋಲು ಹಾಕ್ಕೊಳ್ಳೋದು, ಮುಟ್ಟುಗೋಲು ಹಾಕುವಂಥ ಶತ್ರುಗಳನ್ನು ಸುಳ್ಳೇಳಿ ಡೂಪ್ಲಿಕೇಟ್ ಸಿಗ್ನೇಚರ್ ಮಾಡಿ ಆಮೇಲೆ ನಮ್ಮ ಥರನೇ ಸಿಗ್ನೇಚರ್ ಮಾಡಿ ಸೈಟ್ ರಿಜಿಸ್ಟರ್ ಮಾಡ್ಕೊಳಂಗೆ ಮಾಡೋದು, ಇದೆಲ್ಲ ಅಗ್ರಿಮೆಂಟ್ ಮಾಡ್ಕೊಂಬಿಡೋದು, ಈ ಥರದೆಲ್ಲ ಮೋಸ ಮಾಡ್ತಿರುವಂಥ ಶತ್ರುಗಳನ್ನು ನಾವು ಅವ್ರನ್ನ ಮಟ್ಟ ಹಾಕಬೇಕು ಅಂತಂದರೆ ಈ 3 ಐಟಮ್ ಬೇಕು. ಒಂದು ನಿಂಬೆಹಣ್ಣು, ಒಂದು 16 ಲವಂಗ, ಒಂದು ಪೆನ್ನು ಚಿತ್ರ ಬರೆಯೋದಕ್ಕೆ, ಕರಿ ಕಂಬಳಿ ಅಥವಾ ಕರಿ ಕಪ್ಪುಗಿರೋ ಆಸನದ ಮೇಲೆ ಕುತ್ಕೊಂಡು ಬರೀಬೇಕು. ಇದನ್ನು ಬರೆದುಬಿಟ್ಟು ಇದಕ್ಕೊಂದು ಪೂಜೆ ಮಾಡಲಿಕ್ಕೆ ಅಷ್ಟನ್ನ ಕುಂಕುಮಬೇಕು. ಇದಿಷ್ಟು ರೆಡಿ ಇತ್ತು ಅಂತಂದರೆ ನಾನು ಹೆಂಗೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ ಇಲ್ಲಿ ಈ ನಿಂಬೆಹಣ್ಣ ತೊಗೊಂಡ್ಬಿಟ್ಟು ಈ ನಿಂಬೆಹಣ್ಣ ಮೇಲೆ ನೋಡಿ, ಈ ನಿಂಬೆಹಣ್ಣ ಮೇಲೆ ಒಂದು ಬೊಂಬೆ ಬರೀರಿ, ಚಿಕ್ಕದಾಗಿ ಒಂದು ಬೊಂಬೆ ಬರೆಯೋದು. ಕಣ್ಣು ಮೂಗು ನಿಮ್ಗೆ ಹೆಂಗೆ ಬರುತ್ತೋ ಹಂಗೆ, ಬಾಯ್, ಕಿವಿ, ಕತ್ತು, ಈ ಥರ ನೋಡಿ ಹೀಗೆ ಒಂದು ಚಿತ್ರ ಬರ್ತಿದ್ದೆ ನೋಡಿ, ಒಂದು ಬೊಂಬೆ ಥರ ಕಾಣ್ತಾ ಇದೆ ಅನಿಸುತ್ತೆ ನಿಮಗೆಲ್ರಿಗೂ. ಒಂದು ಗೊಂಬೆ, ಒಂದು ಮನುಷ್ಯನ ಆಕೃತಿ ಬರೆದಿದ್ದೀನಿ ಈ ರೀತಿ. ಇದರ ಮನುಷ್ಯನ ಆಕೃತಿ ಇದನ್ನು ಬರೀಬೇಕಾದ್ರೆ ಒಂದು ಮಂತ್ರ ಹೇಳಬೇಕು. ಏನಪ್ಪ ಅಂತಂದರೆ ಇದು ಬರೀತಾ ಬರೀತಾ ನಾನು ಬರೆದ್ಬಿಟ್ಟೆ ತೋರ್ಸೋಕ್ಕೆ ಅಂತ ಬರೀಬೇಕಾದ್ರೆ, ಓಂ ಮ್ರೀಂ ಶ್ರೀಂ ಕ್ಲೀಂ, ಓಂ ಮ್ರೀಂ ಶ್ರೀಂ ಕ್ಲೀಂ ಸ್ಮಶಾನ ಭೈರವಾಯ ವೈರಿ ಅಂದ್ಬಿಟ್ಟು ಆ ವೈರಿ ಹೆಸರು ಹೇಳಬೇಕು. ನಾಶಯ ನಾಶಯ ವಿಧ್ವಂಸಯ ವಿಧ್ವಂಸಯ ಉಚ್ಚಾಟಯ ಉಚ್ಚಾಟಯ ಸ್ತಂಭಯ ಸ್ತಂಭಯ ಸ್ವಾಹ ಅಂಥೇಳಿ ಈ ರೀತಿ ಮಾಡಬೇಕು. ನೋಡಿ ನಾನೊಂದು ಬರೆದಿದ್ದೀನಿ, ಒಂದು ಮನುಷ್ಯನ ಚಿತ್ರ. ನಾನು ದೊಡ್ಡ ಚಿತ್ರಗಾರನಲ್ಲ, ನನಗೆ ಗೊತ್ತಿರೋ ರೀತಿ ಬರೆದಿದ್ದೀನಿ. ಇದೊಂದು ಬರೀಬೇಕಾದ್ರೆ ಈ ಮಂತ್ರ ಹೇಳ್ತಾ ಇರಬೇಕು. ಇದನ್ನು ಬರೀವಾಗ ಒಂದು ಮಂತ್ರ, ಓಂ ಬ್ರೀಂ ಶ್ರೀಂ ಕ್ಲೀಂ ಸ್ಮಶಾನ ಭೈರವಾಯ ವೈರಿ ನಾಶಯ ನಾಶಯ ವಿಧ್ವಂಸಯ ವಿಧ್ವಂಸಯ ಉಚ್ಚಾಟಯ ಉಚ್ಚಾಟಯ ಸ್ತಂಭಯ ಸ್ತಂಭಯ ಸ್ವಾಹ ಅಂಥೇಳಿ ಬರೀತಾ ಇರಬೇಕು. ಬರೆದುಬಿಟ್ಟು ಈ ಒಂದು ಚಿತ್ರ ಬರೆದು ಇಲ್ಲಿ ಪಕ್ಕದಲ್ಲಿ ಅವನ ಹೆಸರು ಬರೀಬೇಕು. ಉದಾಹರಣೆಗೆ ಅವನ ಹೆಸರು ರಾಮಣ್ಣ ಅಂತ ಇಟ್ಕೊಳ್ಳಿ, ಅಲ್ಲ ಕೆಂಚಣ್ಣ ಅಂತ, ಯಾವನೊಬ್ಬ ಕೆಂಚಣ್ಣನವನು ತುಂಬಿ ಕೊಡ್ತು. ಇಲ್ಲಿ ಕೆಂಚಣ್ಣ ಅಂತ ಬರೆಯೋದು, ಇಲ್ಲಿ ಕೆಂಚಣ್ಣ ಅಂತ ಬರೆಯೋದು. 4 ದಿಕ್ಕಿನಲ್ಲೂ ಬರೀಬೇಕು ಕೆಂಚಣ್ಣ ಅಂತ, 4 ದಿಕ್ಕಲ್ಲೂ ಬರೀಬೇಕು ಕೆಂಚಣ್ಣ 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 ಅಂತ ಬರೀಬೇಕು. ಈಗ 4 ದಿಕ್ಕಿನಲ್ಲೂ ಬರೆದುಬಿಟ್ಟು ಏನು ಮಾಡಬೇಕು, ಈ ಒಂದು ಮಂತ್ರ ಹೇಳ್ತಾ ಹೇಳ್ತಾ ನೋಡಿ, ಈಗ 16 ಲವಂಗಗಳಿದೆಯಲ್ಲ, 16 ಲವಂಗ 16 ಸಲ ಇದಕ್ಕೆ ಚುಚ್ಚಬೇಕು. ಫಸ್ಟು ತಲೆಮೇಲೆ ಚುಚ್ಚಿ ಏನಂತ ನೋಡಿ, ಓಂ ಬ್ರೀಂ ಶ್ರೀಂ ಕ್ಲೀಂ ಸ್ಮಶಾನ ಭೈರವಾಯ ವೈರಿ, ಅವನ ಹೆಸರು ಹೇಳಿ, ಕೆಂಚಣ್ಣ ವೈರಿ ಕೆಂಚಣ್ಣ ನಾಶ ನಾಶಯ ವಿಧ್ವಂಸಯ ವಿಧ್ವಂಸ ಉಚ್ಚಾಟ ಉಚ್ಚಾಟಯ ಸ್ತಂಭಯ ಸ್ತಂಭಯ ಸ್ವಾಹ. ನೆಕ್ಸ್ಟು ಅದೇ ಥರ,
ಈ ಕಿವಿ ಹತ್ರ ಓಂ ರೀಂ ಶ್ರೀಂ ಕ್ಲೀಂ ಸ್ಮಶಾನ ಭೈರವಾಯ ವೈರಿ ಕಂಚಂಡ ನಾಶಯ ನಾಶ ವಿಧ್ವಂಸ ವಿಧ್ವಂಸ ಉಚ್ಚಾಟಯ ಉಚ್ಚಾಟಯ ಸಂಭಯ ಸಂಭಯ ಸ್ವಾಹ ಮತ್ತು ಇನ್ನೊಂದು ಎಡಗಡೆ ಕಿವಿ ಆಯ್ತು ಈಗ ಬಲಗಡೆ ಕಿವಿಯಲ್ಲಿ ಚುಚ್ಚಣ ಓಂ ರೀಂ ಶ್ರೀಂ ಕ್ಲೀಂ ಸ್ಮಶಾನ ಭೈರವಾಯ ವೈರಿ ಕೆಂಚಯ್ಯ ನಾಶಯ ನಾಶ ವಿಧ್ವಂಸ ವಿಧ್ವಂಸ ಉಚ್ಚಾಟ ಉಚ್ಚಾಟಯ ಸ್ವಾಹ ಸಂಭಯ ಸಂಭಯ ಸ್ವಾಹ ಅಂತ ಹೇಳ್ತಾ ಇರಬೇಕು ಹಾಗೆ ಎದೆ ಮೇಲೆ ಇದು ಭುಜಗಳ ಮೇಲೆ ಭುಜ ಬಲಭಾಗದ ಭುಜಕ್ಕೊಂದು ಚುಚ್ಚಿ ಮಂತ್ರ ಹೇಳಿ ಅದೇ ಥರ ಎಡಭಾಗದ ಭುಜಕ್ಕೆ ಇನ್ನೊಂದು ಹಾಕಿ ಚುಚ್ಚಿ ಅದೇ ಥರ ಬನ್ನಿ ಮಧ್ಯದಲ್ಲಿ ತೋಳ ಹತ್ರ ಒಂದು ಹಾಕಿ ತೋಳು ಮೊಳಕೈ ಮೊಳಕೈ ತೋಳಾದಮೇಲೆ ಮೊಳಕೈಗೆ ಹತ್ರ ಒಂದು ಕೊಡೋದು ಹಿಂಗೆ ಚುಚ್ಚುತ್ತಾರೆ ಮಂತ್ರ ಹೇಳ್ತಾ ಹೇಳ್ತಾ ಚುಚ್ಚಬೇಕು ಆಮೇಲೆ ಸೊಂಟ ಹತ್ರ ನಡು ಕಟಿಭಾಗ ಅದಕ್ಕೊಂದು ಚುಚ್ಚೋದು ಅಲ್ಲಿ ಹಿಂಗೆ ಚುಚ್ಚುತ್ತಾ ಚುಚ್ಚುತ್ತಾ ಈಗ ಮಂತ್ರ ಹೇಳ್ತಾ ಚುಚ್ಚುತ್ತಾ ಇರಬೇಕು ಈಗ ಕ್ಲೀನಾಗಿ ಹಿಂಗೆ ಮಾಡ್ತಾ ಅವನಿಗೆ ನಾಲ್ಕು ದಿಕ್ಕಲ್ಲೂ ಈ ಥರ ಚುಚ್ಚಬೇಕು ಹಿಂಗೆ ನಾ ನಿಂಬೆಹಣ್ಣನ್ನು ನಾಲ್ಕು ದಿಕ್ಕಿಗೂ ಹಾಕಬೇಕು ಈ ಥರ ಇದೆಲ್ಲ ಆದಮೇಲೆ ಇಲ್ಲೊಂದು ದಿಕ್ಕು ಇಲ್ಲಿಗೊಂದು ದಿಕ್ಕು ಇಲ್ಲಿ ಪೂರ್ವ ಪಶ್ಚಿಮೋತ್ತರ ಎಲ್ಲ ದಿಕ್ಕಿಗೂ ಈ ನಿಂಬೆಹಣ್ಣನ್ನು ಈ ಥರ ಲವಂಗನ ಚುಚ್ಚಿ 16 ಲವಂಗನ ಚುಚ್ಚಬೇಕು ನಿಂಬೆಹಣ್ಣಿಗೆ ಈ ರೀತಿ ಚುಚ್ಚಿದ ನಂತರ ಏನು ಮಾಡಬೇಕು ಇದಕ್ಕೆ ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡಬೇಕು ಪೂಜೆ ಮಾಡಿಬಿಟ್ಟು ಯಾವ ಈ ಮಂತ್ರ ಹೇಳ್ಕೊಂಡೆ ಓಂ ಇದು ಏನು ಈ ಸ್ಮಶಾನದಲ್ಲಿ ಹೋಗಿ ಮಣ್ಣೆತ್ಕೊಂಬರ್ಬೇಕು ಎಣ ಸುಟ್ಟರು ಭಸ್ಮ ತೊಗೊಂಬಂದ್ರೆ ಇನ್ನೂ ಒಳ್ಳೆಯದು ಸಿಕ್ಕಲಿಲ್ವಾ ಸ್ಮಶಾನದಲ್ಲಿ ಓಡಾಡ್ತಿರ್ತಾರಲ್ಲ ಆ ಸ್ಮಶಾನದಲ್ಲಿ ಓಡಾಡಿದ ಒಂದು ಇಡೀ ಮಣ್ಣು ಎತ್ಕೊಂಬಂದ್ಬಿಟ್ಟು ಆ ಮಣ್ಣಲ್ಲಿ ಅರ್ಚನೆ ಮಾಡಬೇಕು ಈ ನಿಂಬೆಹಣ್ಣಿಗೆ ಅವನ ಹೆಸರು ಹೇಳಿಬಿಟ್ಟು ಕೆಂಚಣ್ಣನ ಹೆಸರು ಹೇಳಿ ಈಗ ಕೆಂಚಣ್ಣ ಅಂತ ನಾನು ತೊಗೊಂಡಿದ್ದು ಸುಮ್ಮನೆ ಎಕ್ಸಾಂಪಲ್ಗೆ ಓಂ ರೀಂ ಶ್ರೀಂ ಕ್ಲೀಂ ಸ್ಮಶಾನ ಭೈರವ ಅಯ ವೈರಿ ಕೆಂಚಣ್ಣ ನಾಶಯ ನಾಶಯ ವಿಧ್ವಂಸಯ ವಿಧ್ವಂಸಯ ಉಚ್ಚಾಟಯ ಉಚ್ಚಾಟಯ ಸ್ತಂಭಯ ಸ್ತಂಭಯ ಸ್ವಾಹ ಮತ್ತು ಮಣ್ಣೆತ್ಕೊಳ್ಳೋದು ಪುನಃ ಅರ್ಚನೆ ಮಾಡೋದು ಈ ಥರ 108 ಸಲ ಈ ನಿಂಬೆಹಣ್ಣಿಗೆ ಅವನ ಹೆಸರೇ ಬಿಟ್ಟು ಅರ್ಚನೆ ಮಾಡಿಬಿಡಬೇಕು ಓಂ ಮ್ರೀಂ ಶ್ರೀಂ ಕ್ಲೀಂ ಸ್ಮಶಾನ ಭೈರವ ಅಯ ವೈರಿ ಹೆಸರೇ ಬಿಟ್ಟು ನಾಶಯ ನಾಶಯ ವಿಧ್ವಂಸಯ ವಿಧ್ವಂಸಯ ಉಚ್ಚಾಟಯ ಉಚ್ಚಾಟಯ ಸ್ತಂಭಯ ಸ್ತಂಭಯ ಸ್ವಾಹ ಅಂತ ಹೇಳಿ ಮಾಡಿಬಿಟ್ಟ ಅಂದರೆ ನಿಮ್ಮ ಸವಾಸಕ್ಕೂ ಬರಲ್ಲ ಅವನ ಲೈಫೇ ಚೇಂಜ್ ಮಾಡಿಬಿಡ್ತದೆ ಇದು ಇದನ್ನು ಮಾಡಾಯಿತು 108 ಸಲ ಈ ಮಣ್ಣಲ್ಲಿ ಅರ್ಚನೆ ಮಾಡಬೇಕು ಸ್ಮಶಾನದಲ್ಲಿ ಇರೋ ಮಣ್ಣು ಮಾಡ್ಬೋದು ಇಲ್ಲ ಸತ್ತೋಗಿರೋ ಭಸ್ಮ ಇಟ್ಟಿರ್ತಾರೆ ಹೆಣ ಸುಟ್ಟಿರ್ತಾರಲ್ಲ ಅದು ಇನ್ನೂ ಭಾಳ ಪವರ್ಫುಲ್ಲು ಅದು ನಿಮಗೆ ಭಾಳ ಮುಟ್ಟಕ್ಕಾಗಲ್ಲ ಸಿಗಲ್ಲ ಅಂದರೆ ಸ್ಮಶಾನದಲ್ಲಿ ಹೋದರೆ ಮಣ್ಣು ಸಿಗುತ್ತೆ ಅಲ್ಲೆಲ್ಲ ಮಣ್ಣು ಇದ್ದೇ ಇರುತ್ತೆ ಎತ್ಕೊಂಬಾರ್ದು ಒಂದು ಇಡೀ ಮಣ್ಣು ಚೆನ್ನಾಗಿ ಶೋಧಿಸ್ಬಿಟ್ಟು ಅರ್ಚನೆ ಮಾಡಿ 108 ಸಲ ಇದನ್ನೆಲ್ಲ ಮಾಡಿಬಿಟ್ಟು ಏನು ಮಾಡಬೇಕು ಇದನ್ನು ಇದನ್ನು ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡಿಬಿಟ್ಟು 108 ಸಲ ಅರ್ಚನೆ ಮಾಡಾಯಿತು ಪೂಜೆ ಮಾಡಾಯಿತು ಎಲ್ಲ ಆಯಿತು ಎಲ್ಲ ಆದಮೇಲೆ ಇದನ್ನು ತೊಗೊಂಡೋಗ್ಬಿಟ್ಟು ಎಲ್ಲಿಡ್ಬೇಕು ಗೊತ್ತಾ ಸ್ಮಶಾನದಲ್ಲಿ ಊತ್ಬಿಡ್ಬೇಕು ತೊಗೊಂಡೋಗಿ ಸ್ಮಶಾನದಲ್ಲಿ ಊತ್ಬಿಡ್ಬೇಕು ಊತ್ಬಿಟ್ಟು ಎಡಗಾಲಿಂದ 3 ಸಲ ತುಳಿಬೇಕು ಇದ್ರ ಮೇಲೆ ಎಡಗಾಲಿಂದ 3 ಸಲ ತುಳಿಬೇಕು ಊತಾದಮೇಲೆ ತಿರುಗಿ ನೋಡಬಾರ್ದು ಮನೆಗೆ ಬರಬೇಕು ಇದು ಯಾವಾಗ ಮಾಡಬೇಕು ರಾಹುಕಾಲದಲ್ಲಿ ಮಾಡಬೇಕು ಯಾವಾಗ ರಾಹುಕಾಲದಲ್ಲಿ ಇವು ಶನಿವಾರ ದಿವಸ ಮಾಡಬೇಕು ಇದನ್ನು ಶನಿವಾರ ರಾಹುಕಾಲ ಯಾವಾಗ ಬರುತ್ತೋ ನೋಡಿಕೊಂಡು ರಾಹುಕಾಲದಲ್ಲಿ ಈ ನಿಂಬೆಹಣ್ಣಿನ ಮೇಲೆ ಚಿತ್ರ ಬರೆದು ಸುತ್ತಲೂ ಅವನ ಹೆಸರು ಬರಿಬೇಕು ಶತ್ರುವಿನ ಹೆಸರು ಬರಿಬೇಕು ಹೆಣ್ಣಾಗಲಿ ಗಂಡಾಗಲಿ ಈ ಮಂತ್ರ ಹೇಳ್ತಾ ಚುಚ್ಚಬೇಕು ಲವಂಗವನ್ನು ಎಷ್ಟು ಸಲ 16 ಬಾರಿ ಅವನ ಶರೀರಕ್ಕೂ ಚುಚ್ಚಿ 4 ದಿಕ್ಕು ನಿಂಬೆಹಣ್ಣು 4 ದಿಕ್ಕಲ್ಲಿ ಚುಚ್ಚಿಬಿಟ್ಟು ಅರ್ಚನೆ ಮಾಡಬೇಕು ಸ್ಮಶಾನ ಮೃತ್ತಿಕೆಯಿಂದ ಸ್ಮಶಾನ ಮೃತ್ತಿಕೆ ಅಂದ್ರೇನು ಸ್ಮಶಾನದಲ್ಲಿರೋ ಮಣ್ಣನ್ನು ಆ ಮಣ್ಣನ್ನು ತೊಗೊಂಡು 108 ಸಲ ನಾನು ಹೇಳೋ ಮಂತ್ರ ಓಂ ಮ್ರೀಂ ಶ್ರೀಂ ಕ್ಲೀಂ ಸ್ಮಶಾನ ಭೈರವ ಅಯ ವೈರಿ ಅವನ ಹೆಸರೇ ಬಿಟ್ಟು ನಾಶಯ ನಾಶಯ ವಿಧ್ವಂಸಯ ವಿಧ್ವಂಸಯ ಉಚ್ಚಾಟಯ ಉಚ್ಚಾಟಯ ಸ್ತಂಭಯ ಸ್ತಂಭಯ ಸ್ವಾಹ ಅಂಥೇಳಿ ಉಚ್ಚಾಟ ಆಗಲಿ ಅವನು ನಮ್ಮ ಜಾತಕದ ಬಿಟ್ಟು ಹೋಗಲಿ ಅವನ ಕೈಯೋ ಕಾಲ ಸೇದೋಗಲಿ ಅವನು ಮಾಡಿದ್ದೆಲ್ಲ ಅವನಿಗೆ ತಿರುಗಲಿ ಅವನು ನಮಗೆ ಸವಾಸಕ್ಕೆ ಬರಬಾರ್ದು ಅನ್ನೋದನ್ನು ಹೇಳಬೇಕು ಅಂದರೆ ಈ ಮಂತ್ರ ಹೇಳಬೇಕು ಸ್ಮಶಾನ ಭೈರವ ಮಂತ್ರ ಇದನ್ನೆಲ್ಲ ಆದಮೇಲೆ ಸ್ಮಶಾನಕ್ಕೆ ತೊಗೊಂಡೋಗ್ಬಿಟ್ಟು ಹಳ್ಳ ತೆಗೆದು ಊತ್ಬಿಟ್ಟು 3 ಸಲ ಎಡಗಾಲಲ್ಲಿ ತುಳಿದು ಬಿಡಬೇಕು ಇನ್ನು ಅವನ ಲೈಫೇ ಚೇಂಜ್ ಆಗಿಬಿಡುತ್ತೆ ನಿಂಬೆಹಣ್ಣು ರಾಹು ಲವಂಗ ಶನಿ ಮಂತ್ರ ಸ್ಮಶಾನ ಭೈರವ ಮಂತ್ರ ಅದರಿಂದ ಅಧರ್ಮದಲ್ಲಿ ಮೋಸ ಮಾಡಿ ದುಡ್ಕಿಟ್ಕೊಂಡು ಬದುಕ್ತಿರುವಂಥ ಜನಗಳಿಗೆ ಆ ಧರ್ಮದಿಂದ ಮೋಸ ಮಾಡಿ ಮಾಡಿ ಎದುರಿಸಿ ಬೆದರಿಸಿ ಬ್ಲ್ಯಾಕ್ಮೇಲ್ ಮಾಡ್ತಿರೋರು ಎದುರಿಸಿ ಬೆದರಿಸಿ ನಮ್ಮ ಆಸ್ತಿ ಪಾಸ್ತಿಗಳೆಲ್ಲ ಮುಟ್ಟುಗಳು ಹಾಕೋತಿರುವಂಥ ವ್ಯಕ್ತಿಗಳನ್ನ ಈಗಿನ ಕಾನೂನು ಕಾಪಾಡೋಕ್ಕಾಗಲ್ಲ ಎಲ್ಲ ಅವ್ರ ಕಡೆ ಈ ತಂತ್ರ ಮಾಡಿ ನೋಡಿ ಸರಿಯಾಗಿ ಬುದ್ಧಿ ಬರುತ್ತೆ ಅದರಿಂದ ಈ ಥರದ ಶತ್ರುಗಳನ್ನು ಸಂಹಾರ ಮಾಡಲಿಕ್ಕೆ ಇದು ಜಂಬೂರ ಫಲ ತಂತ್ರ ಅಂತ ಹೇಳ್ತಾರೆ
ಇದನ್ನು ಶನಿವಾರ ದಿವಸ ರಾಹು ಕಾಲದಲ್ಲಿ ಮಾಡಬೇಕು. ಎಷ್ಟು ದಿವಸ ಮಾಡಬೇಕು? ನೀವು ಒಂದು ಮೂರು ಸಲ ಮಾಡಿ ಇದನ್ನು ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ ಒಂದೇ ಸಲ ಸಾಕು, ಅಟ್ಯಾಕ್ ಆಗಿಬಿಡುತ್ತೆ. ಬೈ ಚಾನ್ಸ್ ಅವ್ನು ಸ್ಟ್ರಾಂಗ್ ಆಗಿದ್ದರೆ, ಎದುರಾಳಿ ಶತ್ರು ಸ್ಟ್ರಾಂಗ್ ಆಗಿದ್ದರೆ, ಅವನು ದೇವಸ್ಥಾನ ಅಂತೆ ಅಲ್ಲಿ ಹೋಮ ಗೀಮ ಮಾಡಿಸ್ತಿದ್ರೆ, ಆ ದೇವಸ್ಥಾನ ಆ ಯಾತ್ರೆ ಈ ಯಾತ್ರೆ ನದಿಸ್ಥಾನ ಎಲ್ಲ ಮಾಡ್ತಿದ್ರೆ ಎಫೆಕ್ಟ್ ಆಗೋದು ಸ್ವಲ್ಪ ಕಷ್ಟ. ಅದನ್ನು ಮಾಡಿ ಒಟ್ಟಲ್ಲಿ ಅವ್ನು ಶತ್ರು ಅಂತ ನಿಮ್ಗೆ ಗೊತ್ತಾಗಬೇಕು. ಸುಮ್ಮ ಸುಮ್ಮನೆ ಮಾಡೋಂಗಿಲ್ಲ, ಸುಮ್ಮ ಸುಮ್ಮನೆ ಮಾಡಿದ್ರೆ ಇದರಿಂದ ಏನೂ ಲಾಭ ಇಲ್ಲ, ನಿಮಗೆ ರಿವರ್ಸ್ ಆಗಿಬಿಡುತ್ತೆ. ನಿಮ್ಗೆ ತೊಂದರೆ ಕೊಟ್ಟಿರಬೇಕು, ಹಣಕಾಸು ವಿಷಯದಲ್ಲಿ ಅವ್ನು ನಿಮಗೆ ತೊಂದರೆ ಕೊಟ್ಟು ಮಾಡಿ ನಿಮಗೆ ದೊಡ್ಡ ಸ್ಥಾನಮಾನಕ್ಕೆ ಧಕ್ಕೆ ತಂದಿದ್ದರೆ ಅಂಥವು ನಿಮಗೆ ಶತ್ರು. ಅವನು ಅವನನ್ನು ನೀವು ಬಲಿ ಹಾಕಬೇಕು ಅಂದರೆ ಈ ರೀತಿ ಮಾಡಬೇಕು. ಸುಮ್ಮ ಸುಮ್ಮನೆ ಯಾರೋ ಬೀದಿಲಿ ಹೋಗೋರಿಗೆ, ಅವ್ರ ಇವ್ರಿಗೆ, ಆ ಪಕ್ಕದ ಮನೆಯವರಿಗೆ, ಅವ್ರ ಇವ್ರಿಗೆ ಆಫೀಸಲ್ಲಿ ಕೆಲಸ ಮಾಡೋ ಬಾಸ್ಗೆ, ಅವರಿಗೆಲ್ಲ ಮಾಡಿದ್ರೆ ನಿಮಗೆ ಎಫೆಕ್ಟ್ ಆಗಿರುತ್ತೆ. ಯಾಕೆಂದರೆ ಅವ್ರದ್ದು ತೊಂದರೆ ನಿಮಗೆ ಇಲ್ವಲ್ಲ, ಅವರಿಂದ ತೊಂದರೆಗಳಿಲ್ಲ. ಅದರಿಂದ ಈ ಥರ ಮಾಡಬೇಕು ಅಂತಂದರೆ ಅವನು ಪಕ್ಕಾ ನಿಮಗೆ ಶತ್ರು ಆಗಿರಬೇಕು, ಅವನಿಂದ ತುಂಬ ಹಿಂಸೆ ಆಗಿರಬೇಕು ನಿಮಗೆ, ಅವನಿಂದ ತುಂಬ ತೊಂದರೆ ಆಗಿರಬೇಕು, ಅವ್ನು ನಿಮ್ಮ ಸ್ಥಾನಮಾನಕ್ಕೆ ಧಕ್ಕೆ ಕೊಟ್ಟಿದ್ರೆ ಮಾತ್ರ ಅವ್ನು ಶತ್ರು ಅಂತ ಇದು ಕನ್ಸಿಡರ್ ಮಾಡುತ್ತೆ. ಅವನು ಅಧರ್ಮದಲ್ಲಿರಬೇಕು, ನೀವು ಧರ್ಮ ಮಾರ್ಗದಲ್ಲಿರಬೇಕು. ಹಾಗೆ ಧರ್ಮ ಮಾರ್ಗದಲ್ಲಿ ಇದನ್ನು ಮಾಡಿದ್ರೆ ಅಧರ್ಮದಲ್ಲಿ ನಡೀತಿರೋರಿಗೆ ಚೆನ್ನಾಗಿ ಬುದ್ಧಿ ಕಲಿಸುತ್ತೆ. ಅದರಿಂದ ಇದು ಸ್ಮಶಾನ ಭೈರವ ತಂತ್ರ ಸಾಧನೆ ಬಂದಿರುವಂಥ ಒಂದು ವಿಶೇಷ ತಂತ್ರ ಪ್ರಯೋಗ. ಇದನ್ನು ಮಾಡಿದ್ರೆ ಅವನಿಗೆ ಎಫೆಕ್ಟು ಪರ್ಫೆಕ್ಟಾಗಿ ತಟ್ಟುತ್ತೆ. ಈ ಇಂಥ ದೊಡ್ಡ ದುಷ್ಟರನ್ನ ಈಗಿನ ಕಾಲದ ರಾಕ್ಷಸರು ಅಂತ ನಾನು ಕರಿತೀನಿ ಇವ್ರನ್ನೆಲ್ಲ. ಅನ್ಯಾಯ ಮಾರ್ಗವಾಗಿ ದುಡ್ಡು ವಸೂಲಿ ಮಾಡಿ, ನೋಡಿ ಯಾರೋ ಒಬ್ಬರು ನನಗೆ ಮೊನ್ನೆ ಈಗ ಒಂದು 15 ದಿವಸದಿಂದ ಪಾಪ ಫೋನಲ್ಲಿ ಮಾತಾಡ್ತಿದ್ರು. ಅವರು ಫುಟ್ಪಾತಲ್ಲಿ ಈ ಚೂಡಿದಾರ ಮತ್ತು ಮಕ್ಕಳು ಬಟ್ಟೆಗಳು ಟೀ ಶರ್ಟ್ಸ್ ಎಲ್ಲ ಮಾರ್ತಾರೆ ಪಾಪ ಫುಟ್ಪಾತಲ್ಲಿ. ಅವನು ಯಾವುದೋ ಲೋಕಲ್ ರೌಡಿ ಅಂತ ಒಬ್ಬ, ಅವನು ಪ್ರತಿದಿನ ಬಂದು ಅವನ ಹತ್ರ 20-30 ದುಡ್ಡು ಕೊಡಬೇಕಂತೆ, ಓರೋಲ್ ಕಾಲ್ ಮಾಡ್ತಾನಂತೆ. ಕೊರೋನಾ ವೈರಸ್ಸಿಂದ ನನಗೆ ವ್ಯಾಪಾರ ಆಗಲೇ ಕೊಡೋಕ್ಕಾಗಲ್ಲ ಅಂದಿದ್ದಕ್ಕೆ ಅವನ ಬಟ್ಟೆನೆಲ್ಲ ಎತ್ಕೊಂಡು ಅವನಿಗೆಲ್ಲ ಚೆನ್ನಾಗಿ ಹೊಡೆದು ಎಲ್ಲ ಮಾಡಿದ್ದಾನೆ. ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರೆ ಅದು ಲೆಕ್ಕಕ್ಕೇ ಇಲ್ಲ, ಬೆಲೆನೇ ಇಲ್ಲ. ಈ ಥರ ರಸ್ತೆ ರೌಡಿಗಳನ್ನ ಇನ್ನೊಬ್ಬರ ಜೀವನದಲ್ಲಿ, ಇನ್ನೊಬ್ಬರ ಜಾತಕದಲ್ಲಿ ಕೈ ಕಾಲು ಗಟ್ಟಿ ಇದೆ, ಚೆನ್ನಾಗಿದ್ದಾನೆ, ತುಕಡ ಮಾಡಿದ್ರೆ ಒಂದು 10 ತುಂಡು ಹಾಕ್ತಾನೆ, ಆ ಥರ ಇರೋನು ರೋಲ್ ಕಾಲ್ ಮಾಡಿ ತಿಂದು ಬದುಕ್ತಾವನು, ಇಂಥ ನಾಚಿಕೆ ಆಗಬೇಕು ಅವನಿಗೆ. ಅಂಥ ಅವನು ಅವನೊಬ್ಬರದ್ದೆಲ್ಲ ಆ ಫುಟ್ಪಾತ್ರ ಮಾರೋರ ಹತ್ರಲ್ಲ ರೋಲ್ ಕಾಲು ಕೊಡಲಿಲ್ಲ ಅಂದರೆ ಮನೆ ತಗಲಾಟೆ, ಇಲ್ಲ ಹೊಡೆಯೋದು, ಪಬ್ಲಿಕ್ ಎಲ್ಲ ಹೋಗ್ತಾ ಅವ್ರ ಮೇಲೆ ಅವ್ರ ಮುಂದೆನೇ ಹೊಡೆಯೋದು, ಬೈಯೋದು, ಏನೆಲ್ಲ ವಿಚಿತ್ರವಾದ ಹಿಂಸೆ. ಬಂಡವಾಳ ಹಾಕಿಲ್ಲ, ಊಟ ಕೊಟ್ಟಿಲ್ಲ, ಬಟ್ಟೆ ಕೊಟ್ಟಿಲ್ಲ, ಏನೂ ಇಲ್ಲ, ಅಲ್ಲಿ ವ್ಯಾಪಾರ ಮಾಡೋದಕ್ಕೆ ಇವ್ರು ದುಡ್ಡು ಕಾರ್ಪೊರೇಷನ್ನು ಸುಮ್ಮನಿದ್ದಾರೆ. ಈ ಥರದ್ದೆಲ್ಲ ನಡೀತಾ ಇದೆ ಈ ಅನ್ಯಾಯ ಕಲಿಯುಗದಲ್ಲಿ. ಇಂಥ ಅನ್ಯಾಯ ನಡೆಯುವಂಥ ಸಮಾಜದಲ್ಲಿ ನಾವು ಬದುಕಬೇಕು ಸರಿಯಾಗಿ ಅಂದರೆ ನಾವು ಅವನಿಗಿಂತಲೂ ಸ್ಟ್ರಾಂಗ್ ಆಗಿರಬೇಕು ಮಂತ್ರ ಇಂಥ ತಂತ್ರದಿಂದ. ಯಾಕೆಂದರೆ ಅವ್ನು ಕೈ ಎತ್ತಾನೆ, ನಾವು ಕೈ ಎತ್ತಬಾರ್ದು, ಮಾತಲ್ಲಿ ಮಂತ್ರ ಹೇಳೋಣ, ತಂತ್ರ ಮಾಡೋಣ, ಯಂತ್ರಗಳ ಮೂಲಕ ಬುದ್ಧಿ ಕಳಿಸೋಣ. ಅದಕ್ಕೆ ನಾನು ಹೇಳೋದು ಪ್ರತಿಯೊಬ್ಬರ ಮನೆಯಲ್ಲಿ ಒಬ್ಬ ತಾಂತ್ರಿಕ ಒಬ್ಬ ವೈದ್ಯ ಇರಬೇಕು. ಇವತ್ತಿನ ಕಾಲದಲ್ಲಿ ಯಾರೂ ನಂಬೋಕ್ಕಾಗಲ್ಲ, ಹಣಕ್ಕೋಸ್ಕರ ಕೊಂದೇ ಬಿಡ್ತಾರೆ, ಹಣಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ, ಆಸ್ತಿ ಪಾಸ್ತಿಗೋಸ್ಕರ ಏನು ಮಾಡ್ತಾರೆ, ಒಂದು ಸುಖಕ್ಕೋಸ್ಕರ ಇನ್ನೊಬ್ಬರು ಲೈಫ್ ಹಾಳು ಮಾಡ್ತಾರೆ. ಹಾಗಾದರೆ ಈಗಲೇ ಎಷ್ಟು ದುರಂತ ನಡೀತಾ ಇರಬೇಕು, ಇನ್ನು 5 ವರ್ಷಕ್ಕೆ ಹೆಂಗಿರ್ಬೋದು ಈ ಸಮಾಜ, ಇನ್ನು 10 ವರ್ಷಕ್ಕೆ ಹೆಂಗಿರ್ಬೋದು, ನಾಳೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ಹೆಂಗಿರ್ಬೋದು ಈ ಸಮಾಜ, ಬೀದಿಯಲ್ಲಿ ಓಡಾಡೋಕ್ಕಾಗತ್ತಾ, ಮನೇಲಿ ಬದುಕೋಕ್ಕಾಗತ್ತಾ? ಇದು ದೊಡ್ಡ ದಾಂಧಲೆ ಆಗ್ತಾ ಇದೆ, ಅದರಲ್ಲಂತೂ ರಿಯಲ್ ಎಸ್ಟೇಟ್ ಸಿಕ್ಕಾಪಟ್ಟೆ ದಾಂಧಲೆ ಆಗ್ತಾ ಇದೆ. ಹೊಡೆದು ಬಡ್ದು ಹಿಂಸೆ ಮಾಡಿ ಸೈನ್ ಮಾಡಿ ರಿಜಿಸ್ಟರ್ ಮಾಡಿಸ್ಕೋತಾ ಇದ್ದಾರೆ. 1 ಕೋಟಿ ಬೆಲೆ ಬಾಳೋ ಆಸ್ತಿನ 20 ಲಕ್ಷ ಕೊಟ್ಟು ರಿಜಿಸ್ಟರ್ ಮಾಡಿಸ್ಕೋತಾ ಇದ್ದಾರೆ ಹೊಡೆದು ಬಡ್ದು. ಈ ಥರ ದಾಂಧಲೆ, ಈ ಥರ ರೌಡಿಸಮ್ಮು, ಈ ಥರ ಏನು ಅನ್ಯಾಯ ಮಾರ್ಗದಲ್ಲಿ ಸಂಪಾದಿಸಿ ನಮ್ಮ ಜಾತಕದಲ್ಲಿ ರಾಕ್ಷಸ ಥರ ಶತ್ರುಗಳ ಥರ ಕಾಡ್ತಿರೋರನ್ನ ಸಂಹಾರ ಮಾಡಲಿಕ್ಕೆ ಸ್ಮಶಾನ ಭೈರವ ಈ ತಂತ್ರ ಪ್ರಯೋಗ ನೀವು ಮಾಡಲೇಬೇಕು ಅಂತ ನನ್ನ ಒಂದು ಸಜೆಷನ್. ಯಾಕೆಂದರೆ ಇವತ್ತು ಬಡವರಿಗೆಲ್ಲ ಯಾವುದೇ ಇದಕ್ಕೂ ಕೂಡ ನಮಗೆ ಯಾವ ಕಾನೂನು ಯಾರೂ ಸಪೋರ್ಟ್ ಮಾಡ್ತಿಲ್ಲ. ಕಳ್ಳರಿಗೆ, ಮೋಸ ಮಾಡೋರಿಗೆ, ಲಂಚ ತಗೊಳ್ಳೋರಿಗೆ, ಸುಳ್ಳು ಹೇಳೋರಿಗೆ ಇವತ್ತು ಕಾಲ ಅಂಥವ್ರಿಗೆ ಎಲ್ಲ ಕಾನೂನುಬದ್ಧವಾಗಿ ಸನ್ಮಾನ ಗೌರವ ಮಾಡ್ತಾರೆ. ನಿಯತ ಬದುಕೋರಿಗೆ ಇವತ್ತು ಎಲ್ಲೂ ಬೆಲೆ ಇಲ್ಲ, ಗೌರವ ಇಲ್ಲ. ಅಂಥ ಸಮಯದಲ್ಲಿ ನಾವು ನಮ್ಮನ್ನು ಸಂರಕ್ಷಣೆ ಮಾಡಬೇಕು, ನಮ್ಮ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರಬೇಕು ಅಂದರೆ ಈ ವಿದ್ಯೆ ಪ್ರತಿಯೊಬ್ಬರು ಮನೇಲಿ ಕಲಿಬೇಕು. ಆ ಧರ್ಮದಲ್ಲಿ ನಡೆಯುವಂಥವ್ರಿಗೆ ಇವತ್ತು ನನಗೆ ಇನ್ಫ್ಲುಯೆನ್ಸ್ ಇಲ್ಲ, ಹಣ ಇಲ್ಲ, ಅಧಿಕಾರ ಬಲ ಇಲ್ಲ, ಜನಬಲ ಇಲ್ಲ, ಯಾವುದೂ ಇಲ್ಲ. ಹಾಗಾದರೆ ಯಾವುದು? ದೈವ ಬಲ ಬರಬೇಕು. ದೈವ ಬಲದಿಂದ ಇಡೀ ಜಗತ್ತನ್ನೇ ಗೆಲ್ಲಬೋದು. ಆ ಥರ ಮಾಡಬೇಕು ಅಂದರೆ ನಾವು ಸಾಧನೆ ಮಾಡಬೇಕು. ಸಾಧನೆ ಮಾಡಬೇಕು ಅಂದರೆ ಸರಿಯಾಗಿ ಸಬ್ಜೆಕ್ಟ್ ತಿಳ್ಕೊಳ್ಬೇಕು. ಸಬ್ಜೆಕ್ಟ್ ಅರ್ತು ಸಾಧನೆ ಮಾಡಿದ್ದೆ ಆದರೆ ಅವನೆಂಥ ಕೆಟ್ಟ ಮನುಷ್ಯನೇ ಆಗಿರಲಿ ನಾಶ ಮಾಡ್ಬೋದು. ಆಮೇಲೆ ಇದು ಆ ಮನೆಗೆ ಯಾರೂ ಬರೋಂಗಿಲ್ಲ, ಬಾಡಿಗೆ ಬರೋಂಗಿಲ್ಲ, ಲೀಸಿಗೆ ಬರೋಂಗಿಲ್ಲ. ಬಂದರೆ ಅವ್ರಿಗೆ ಎದುರಿಸಿ ಬೆದರಿಸಿ ಕಳಿಸೋದು. ನೋಡಿ ಯಾವ ಲೆವೆಲಿಗೆ ತಂದಿಟ್ಬಿಡ್ತಾರೆ ಪಾಪ ಮನೆ ಓನರ್ ಅಂದರೆ ತಿನ್ನಕ್ಕೂ ಉನ್ನಕ್ಕೂ ಗತಿ ಇರಬಾರ್ದು, ಹಂಗೆ ಮಾಡಿಟ್ಬಿಡ್ತಾರೆ ಈ ಥರ. ಈ ಥರ ಶತ್ರುಗಳನ್ನು ಈ ವಿದ್ಯೆಯಿಂದಲೇ ಬಲಿ ಹಾಕಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಆದ್ದರಿಂದ ಯಾರು ಇದನ್ನು ನಿತ್ಯ ಅಟ್ಲೀಸ್ಟು ಅಮಾವಾಸ್ಯೆ ದಿವಸ, ಅದರಲ್ಲೂ ಶನಿವಾರ ಬರುವಂಥ ಅಮಾವಾಸ್ಯೆ ದಿವಸ ರಾಹು ಕಾಲದಲ್ಲಿ ಪ್ರಯೋಗ ಮಾಡಿಬಿಡ್ಬೇಕು.
ರಾಹುಕಾಲದಲ್ಲಿ ಮಾಡ್ತು ಅಂದ್ರೆ ಅವನಿಗೆ ಮುಗಿತು ಅವನು ಇನ್ನೆಲ್ಲೂ ಆದರೆ ಒಂದು ಕಂಡೀಷನ್ ಇದು ಅವನಿಗೆ ಗೊತ್ತಾಗಬಾರದು ನೀವು ಮಾಡೋ ವಿಷಯ ಇದು ಯಾರ ಮುಂದೆನೂ ಮಾಡಬಾರದು ಮತ್ತೆ ಇದು ತಗೊಂಡಕ್ಕೆ ಸ್ಪಶಾನರು ಊಳ್ಬಾರ್ದು ಕೂಡ ಯಾರು ಇದನ್ನು ಏನು ಮಾಡ್ತಿದ್ದಾನೆ ಯಾತಕ್ಕೆ ಓಡ್ತಿದೆ ಅಂತ ನೀವು ಊತಾಕ್ಬಿಟ್ಟು ಬಂದು ಅವನು ಯಾವನು ಭಾಳ ಸಂಶಯನೋ ಡೌಟಲ್ಲಿ ಬಂದು ಅದು ತೆಗೆದುಬಿಟ್ಟು ಅಳ್ಳ ತೆಗೆದುಬಿಟ್ಟು ಓಪನ್ ಮಾಡಿ ಅದು ನಿಂಬೆಣ್ಣೆ ತೆಗೆದು ಬಿಸಾಕ್ಬಿಟ್ಟ ಅಂದರೆ ವೇಸ್ಟ್ ಆಗಿಬಿಡುತ್ತೆ ಪ್ರಯೋಗ ಅದಕ್ಕೆ ಯಾರ ಕಣ್ಗೂ ಕಾಣಬಾರ್ದು ನಾವು ಊತ ಹಾಕಿದ್ದು ಯಾರಿಗೂ ಗೊತ್ತಾಗಬಾರ್ದು ಅಕಸ್ಮಾತ್ ಊತ ಹಾಕಿದ್ರು ಕೂಡ ಅವನಿಗೆ ತೆಗೆಯೋಕೆ ಗೊತ್ತಾಗಬಾರ್ದು ಅಂಥ ಜಾಗದಲ್ಲಿ ಊತ ಹಾಕಿ ಬರಬೇಕು ಮೂರು ಸಲ ತುಳಿಬೇಕು ಆಗಲೇ ಇದಕ್ಕೆ ರಿಸಲ್ಟ್ ಇಷ್ಟೆಲ್ಲ ಮಾಡಿ ನಮಗೆ ಫಲ ಬರಲಿಲ್ಲ ಅಂದರೆ ನೀವೆಲ್ಲೋ ಒಂದು ಸ್ಟೆಪ್ ಮಿಸ್ ಮಾಡಿರ್ತೀರ ನೀವು ಊತ ಹಾಕ್ಬಿಟ್ಟು ಬಂದಿರ್ತೀರ ಯಾವನೋ ತೆಗೆದು ಬಿಸಾಕ್ಬಿಟ್ಟಿರ್ತಾನೆ ಆಮೇಲೆ ನಾಯಿಗಳು ಕೂಡ ಕೆರೆದು ತೆಗೆದು ಬಿಡ್ತದೆ ಒಂದು ಸಲ ಅದರಿಂದ ನಾಯಿ ಸಂಚಾರಗಳು ಇರಬಾರ್ದಲ್ಲಿ ಯಾವುದು ವೈರ್ ಎಳೆಯೋರು ಪೈಪ್ ಹಾಕೋರು ಆ ಥರ ಸ್ಥಳದಲ್ಲಿ ಕೂಡ ಇದನ್ನು ಹೂಳ್ಬಾರ್ದು ಅಕಸ್ಮಾತ್ ವೈರ್ ಎಳೆಯುವಾಗ ಹಳ್ಳ ತೆಗೆಯುವಾಗ ನೀರು ಕಟ್ಟೋಯ್ತು ಏನೋ ಪೈಪ್ ಕೀಪ್ ಹಾಕೋಕೆ ಹೋದಾಗ ಹಳ್ಳ ತೆಗೆದುಬಿಟ್ರೆ ಈಚೆ ಬಂದುಬಿಡ್ತಿದ್ದು ಓಪನ್ ಮಾಡಿಬಿಟ್ರೆ ಹಳ್ಳ ಓಪನ್ ಮಾಡಿ ನೀವು ಊತಕ್ಕಿದ್ದ ಜಾಗ ತೆಗೆದುಬಿಟ್ರೆ ಅದಕ್ಕೆ ಅಲ್ಲೂ ಕೂಡ ಕೇರ್ಫುಲ್ಲಾಗಿ ನೋಡಿ ಮಾಡಿ ಇದನ್ನು ಹೂಳ್ಬೇಕು ಇದು ನನ್ನ ಒಂದು ನಿಮಗೆ ಸಜೆಷನ್ ಮೂರನೇದು ಈ ಮಂತ್ರ ಉಚ್ಚಾರಣೆ ಚೆನ್ನಾಗಾಗಬೇಕು ಓಂ ಹ್ರೀಂ ಶ್ರೀಂ ಕ್ಲೀಂ ಸ್ಮಶಾನ ಭೈರವಾಯ ವೈರಿ ಅವನ ಹೆಸರು ಹೇಳಿಬಿಟ್ಟು ನಾಶಯ ನಾಶಯ ವಿಧ್ವಂಸಯ ವಿಧ್ವಂಸಯ ಉಚ್ಚಾಟಯ ಉಚ್ಚಾಟಯ ಸ್ತಂಭಯ ಸ್ತಂಭಯ ಸ್ವಾಹ ಓಂ ಹ್ರೀಂ ಶ್ರೀಂ ಕ್ಲೀಂ ಸ್ಮಶಾನ ಭೈರವಾಯ ವೈರಿ ಅವನ ಹೆಸರು ಹೇಳಿ ವೈರಿ ಹೆಸರು ಹೇಳಿ ನಾಶಯ ನಾಶಯ ವಿಧ್ವಂಸಯ ವಿಧ್ವಂಸಯ ಉಚ್ಚಾಟಯ ಉಚ್ಚಾಟಯ ಸ್ತಂಭಯ ಸ್ತಂಭಯ ಸ್ವಾಹ ಅನ್ನೋ ಮಂತ್ರ ಹೇಳಿಬಿಟ್ಟು ಅರ್ಚನೆ ಮಾಡಬೇಕು ಈ ಮಂತ್ರ ಹೇಳ್ತಾನೆ ಇರಬೇಕು ಆಗ ನೋಡಿ ಸ್ಮಶಾನ ಭೈರವ ಸ್ಮಶಾನಕ್ಕೆ ಕರೀತಾನೆ ಅಂಥವ್ರನ್ನೆಲ್ಲ ಯಾಕೊತ್ತಾ ಅವನೊಬ್ಬ ದೊಡ್ಡ ನ್ಯಾಯಾಧೀಶ ಸ್ಮಶಾನ ಭೈರವ ಎಲ್ಲೂ ಜಡ್ಜ್ಮೆಂಟ್ ಸಿಕ್ಕಲಿಲ್ಲ ಸ್ಮಶಾನದಲ್ಲೇ ಸಿಗೋದು ಎಲ್ರಿಗೂ ನನಗಾಗಲಿ ಇನ್ನೊಬ್ರಿಗಾಗಲಿ ಅಲ್ಲಿ ಹೋದ್ಮೇಲೆ ನಮಗೆ ನೆಕ್ಸ್ಟ್ ಜಡ್ಜ್ಮೆಂಟು ಅಲ್ಲಿ ಹೋದ್ಮೇಲೆ ನೆಕ್ಸ್ಟ್ ಬರ್ತು ಅಲ್ಲಿಗೆ ಹೋದ್ಮೇಲೆ ನೆಕ್ಸ್ಟ್ ಜನ್ಮ ಅಲ್ಲಿಗೆ ಹೋದ್ಮೇಲೆ ಮೋಕ್ಷ ಮುಕ್ತಿ ಅನ್ನೋದಕ್ಕೆ ನಮ್ಗೆ ಕಾಣೋದು ಮನೆಯೊಳಗೆ ದೊಡ್ಡ ಬಂಗ್ಲೆ ಒಳಗೆ ಇದ್ದುಕೊಂಡು ಕೋಟಿಗಟ್ಟು ದುಡ್ಡು ಇಟ್ಕೊಂಡು ಕೂತಿದ್ರೆ ನಮಗೆ ಎಲ್ಲೂ ಸಿಗಲ್ಲ ಜಡ್ಜ್ಮೆಂಟ್ ದೊಡ್ಡ ಕೋರ್ಟ್ ಯಾವುದು ಗೊತ್ತಾ ಸ್ಮಶಾನ ಆ ಕೋರ್ಟ್ ಜಡ್ಜ್ ಯಾರು ಗೊತ್ತಾ ಭೈರವ ಸ್ಮಶಾನ ಭೈರವ ಪ್ರತ್ಯಂಗಿರಾ ದೇವಿ ಅಣ್ಣ ಅಲ್ಲಿ ಅವನು ತೀರ್ಪು ಕೊಡ್ತಾನಂತೆ ಆದ್ದರಿಂದ ಅಧರ್ಮದಲ್ಲಿ ಇದ್ದಂಥವ್ರಿಗೆ ಸ್ಮಶಾನಕ್ಕೆ ರಿಸರ್ವೇಷನ್ ಮಾಡಿಸ್ಬೇಕು ಅಂದರೆ ಈ ತಂತ್ರ ಪ್ರಯೋಗ ಮಾಡಿ ಅಂತ ನಾನು ಹೇಳ್ತೀನಿ ಅದರಿಂದ ಇದು ಬಹಳ ವಿಶೇಷವಾದ ಪ್ರಯೋಗ ಇದಕ್ಕಿಂತ ದೊಡ್ಡ ದೊಡ್ಡ ಅಡ್ವಾನ್ಸ್ ಪ್ರಯೋಗಗಳಿವೆ ಭಾಳ ಸಿಂಪಲ್ ಇದು ಏನಿಲ್ಲ ಒಂದು ನಿಂಬೆಹಣ್ಣು 5 ರೂಪಾಯಿ ಸಿಗ್ಬೋದೇನೋ ಲವಂಗ ಒಂದು 16 ಬೇಕು ಒಂದು ಪೆನ್ ಬೇಕು ಮಂತ್ರ ಹೇಳೋಕ್ಕೆ ಒಳ್ಳೆ ಬಾಯಿ ಇರಬೇಕು ಮನಸ್ಸಿರಬೇಕು ಒಂದು ಶುಕ್ರವಾರ ಶನಿವಾರ ಸಹ ಅಮಾವಾಸ್ಯೆ ಬರೋ ಹೊತ್ತು ಕಾಯ್ತಿರಬೇಕು ತೊಗೊಂಡು ಚೆನ್ನಾಗಿ ಬರೆದ್ಬಿಟ್ಟು ಪೂಜೆ ಮಾಡಿ ಅರ್ಶಿನ ಕುಂಕುಮ ಎಲ್ಲ ಹಾಕಿ ಎತ್ತಲಾಗೆ ಅವನಿಗೆ ಅರ್ಶಿನ ಕುಂಕುಮ ಹಾಕಿದಷ್ಟು ಮೈಗೆ ಅವನಿಗೆಲ್ಲ ಮೈಯಲ್ಲಿ ಉರಿ ಬರುತ್ತೆ ಕಜ್ಜಿ ಬಂದಂಗೆ ಆಗುತ್ತೆ ತಡ್ಕೊಳ್ಳೋಕ್ಕಾಗಲ್ಲ ಸುಸ್ತು ಸಂಕಟ ಶುರು ಆಗ್ಬಿಡುತ್ತೆ ಅಲ್ಲೆಲ್ಲ ಕುಸಿದು ಕುಸಿದು ಬಿದ್ದೋಗ್ಬಿಡ್ತಾರೆ ಯಾರು ನಿಮ್ಮ ಎದುರಾಳಿ ಯಾರು ಹೆಸರು ಹೇಳಿ ಮಾಡಿರ್ತಾರಲ್ಲ ಅವ್ರ ಹೆಸರು ಆ ವ್ಯಕ್ತಿಗೆ ಅಷ್ಟು ಪವರ್ಫುಲ್ ಈ ಮಂತ್ರ ಪ್ರಯೋಗ ಈ ತಂತ್ರ ಪ್ರಯೋಗ ಇದನ್ನು ನೀವು ಮಾಡಿ ಅಂತ ಹೇಳ್ತಾ ನಾನು ಇವತ್ತು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಮ್ಮದು ಒಂದು ಅನೌನ್ಸ್ಮೆಂಟ್ ಇದೆ ಹೊಸಪೇಟೆ ಅಂತ ಬಳ್ಳಾರಿ ಮತ್ತು ಹಂಪೆ ಮಧ್ಯೆ ಹೊಸಪೇಟೆ ಅಂತಿದೆ ಅಲ್ಲಿ ಅನ್ನಪೂರ್ಣೇಶ್ವರ ವಿದ್ಯಾಸಂಸ್ಥೆ ಅಂತ ಒಂದು ಸಂಸ್ಥೆ ಓಪನ್ ಮಾಡಿದ್ದೀವಿ ಅಲ್ಲಿ ಬಡ ಮಕ್ಕಳಿಗೆ ಅಂತಲ್ಲ ಯಾರು ಬೇಕಾದ್ರೂ ಬಂದು ಕನ್ನಡ ಮಾಧ್ಯಮದಲ್ಲಿ 8, 9, 10 ಕ್ಲಾಸ್ಗೆ ವಿದ್ಯಾಭ್ಯಾಸ ಮಾಡ್ಬೋದು ಅಲ್ಲಿ ವಿದ್ಯಾಭ್ಯಾಸ ಮಾಡೋ ವಿದ್ಯಾರ್ಥಿಗಳು ಅವ್ರು ಫ್ರೀಯಾಗಿ ಪುಸ್ತಕ ಕೊಡ್ತೀವಿ ಯೂನಿಫಾರ್ಮ್ ಕೊಡ್ತೀವಿ ಫ್ರೀಯಾಗಿ ಊಟ ತಿಂಡಿ ಉಳ್ಕೊಳ್ಳೋಕೆ ಕಾಸ್ಟ್ಲು ಎಲ್ಲ ಕೊಟ್ಟು ನಾವು ಅವ್ರನ್ನ 3 ವರ್ಷ ಓದಿಸ್ತೀವಿ ಸುತ್ತಮುತ್ತಲ ಹಳ್ಳಿಯಿಂದ ಬರೋ ಹುಡುಗರಿಗೆ ಬಸ್ ಪಾಸ್ ಕೂಡ ಮಾಡಿಸ್ಕೊಡ್ತೀವಿ ಈ ಒಂದು ವ್ಯವಸ್ಥೆ ಇರುವಂಥದ್ದು ಈ ಹೊಸಪೇಟೆ ಅನ್ನಪೂರ್ಣೇಶ್ವರ ವಿದ್ಯಾಸಂಸ್ಥೆ ಅಂತ ಆಸಕ್ತಿ ಇರುವಂಥವರು ಕನ್ನಡ ಮಾಧ್ಯಮದಲ್ಲಿ 8, 9 ಓದಬೇಕು ಅಂದವರು ನಮ್ಮ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕರೆ ಮಾಡಿ ಅಡ್ಮಿಷನ್ ಆಗ್ಬೋದು ನಿಮ್ಮ TC ಮಾರ್ಕ್ಸ್ ಕಾರ್ಡ್ ಬೇಕು ನಮಗೆ ಎರಡನೇದು ನಮ್ಮ ಹಳೆಯ ಸಂಚಿಕೆಗಳನ್ನ ನೋಡೋಕ್ಕಾಗೇ ಇಲ್ಲ ಅಂತ ಏನಾದರು ಒಂದು ಕಾರಣಾತ್ರ ನೋಡೋಕ್ಕಾಗಿರಲಿಲ್ಲ ಆ ಥರದವ್ರಿಗೆ ಇನ್ನೂ ಕಾಲ ಮಿಂಚಿಲ್ಲ ಸಿರಿ ಕನ್ನಡ ಚಾನಲ್ ಎಲ್ಲ ಎಪಿಸೋಡ್ಸು ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಅಂತ ಒಂದು ಯೂಟ್ಯೂಬ್ ಚಾನಲ್ನ ನಾವು ಅಪ್ಲೋಡ್ ಮಾಡ್ತಾಯಿದ್ದೀವಿ ನೀವು ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ಇನ್ನು ಹಳೆಯ ಸಂಚಿಕೆಗಳನ್ನು ನೋಡಬೇಕು ಅನ್ನೋದಾದರೆ ಹೆಲ್ತ್ ಸೈನ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಲ್ಲೂ ಕೂಡ ನೀವು ಸಬ್ಸ್ಕ್ರೈಬ್ ಆಗ್ಬೋದು ಬೆಲ್ ಬಟನ್ ಪ್ರೆಸ್ ಮಾಡಿ ನಿಮಗೆ ಇನ್ವಿಟೇಷನ್ಸ್ ಬರ್ತಾ ನೋಟಿಫಿಕೇಷನ್ ಬರುತ್ತೆ ಈ ಒಂದು ಸಂಚಿಕೆನ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟು ದಿವಸ ನಾನು ಸುಮಾರು 4-5 ಎಪಿಸೋಡ್ಸ್ ಎಲ್ಲ ಬರೀ ಶತ್ರುಗಳ ಬಗ್ಗೆ ಮಾಡಿದ್ದೀನಿ ಯಾಕೆಂದರೆ ಇವತ್ತು ಇದನ್ನು ಕಲಿಬೇಕು ಇವತ್ತು ದಿವಸ ಪ್ರತಿಯೊಬ್ಬರು ನಮ್ಮನ್ನು ನಾವು ಸೆಕ್ಯೂರ್ ಮಾಡ್ಕೋಬೇಕು ನಮ್ಮನ್ನು ನಾವು ಬಂಧನ ಮಾಡ್ಕೋಬೇಕು ನಮ್ಗೆ ಯಾವುದೇ ರೀತಿ ಜನಬಲ ಇಲ್ಲ ಹಣಬಲ ಇಲ್ಲ ಅಧಿಕಾರಿಗಳ ಬಲ ಇಲ್ಲ ಕಾನೂನು ಓದು ಕೂಡ ನಮಗೆ ಕಾನೂನು ಮುಖಾಂತರ ಓದು ಕೂಡ ನಮಗೆ ಲಾಭ ಆಗ್ತಿಲ್ಲ ಈಗಿನ ಎಲ್ಲ ಲಂಚ 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 ಅನ್ನೋ ಒಂದು ವಾತಾವರಣದಲ್ಲಿ ಹಾಗಾದ್ರೆ ನಾವು ಇಂಥವ್ರಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅನ್ನೋದನ್ನು ನಾನು ಈಗಾಗಲೇ ಬೇಕಾದಷ್ಟು ಮಾಡಿದ್ದೀನಿ ಆದರೆ
ಶತ್ರುನಾಶಕ್ಕೆ ಬೇಕಾದಷ್ಟು ವೆರೈಟಿ ತಂತ್ರಗಳಿವೆ. ಒಂದೇ ಸಬ್ಜೆಕ್ಟ್ಗೆ ಹಲವಾರು ಟೆಕ್ನಿಕ್ಸ್ ಇದೆ. ಇದು ಒಂದು ಟೆಕ್ನಿಕ್, ಇದು ಒಂದು ಮೆಥಡು, ಈ ಒಂದು ಟೆಕ್ನಾಲಜಿ. ಈ ಟೆಕ್ನಾಲಜಿಗೆ ಲವಂಗ ಬೇಕು, ನಿಂಬೆಹಣ್ಣು ಬೇಕು, ಒಂದು ಸ್ಕೆಚ್ ಪೆನ್ ಬೇಕು, ಮಂತ್ರ ಬೇಕಷ್ಟೇ. ಇದಿಷ್ಟು ಕಲ್ತುಬಿಟ್ಟ ಅಂತಂದರೆ ಜೀವನದಲ್ಲಿ ನಾವು ಯಾವುದೇ ದೇಶದಲ್ಲಿ ಎಲ್ಲೇ ಬೇಕಾದ್ರೂ ಬದುಕ್ಬೋದು, ಶತ್ರುಗಳನ್ನು ಹೊರಗೆ ಹಾಕ್ಬೋದು ನಮ್ಮ ಜಾತಕದಲ್ಲಿ. ಅದರಿಂದ ಇದು ತಪ್ಪೋ ಸರಿಯೋ ಗೊತ್ತಿಲ್ಲ, ಆದರೆ ನನ್ನ ಹತ್ರ ಬರೋ ಜನಗಳಿಗೆಲ್ಲ ಇದೇ ಸಮಸ್ಯೆ ಬರ್ತಾರೆ. ನಾನು ಹೇಳಿ ಹೇಳಿ ಸಾಕತ್ತು, ನನ್ನ ಹತ್ರ ಬರದೇದಂಥವ್ರಿಗೆ ಏನು ಮಾಡೋದು? ಟಿ ವಿಲಿ ಹೇಳ್ಕೊಟ್ಟಿದ್ದೀನಿ, ಇದನ್ನು ಮಾಡಿ, ಇದನ್ನು ಮಾಡಿ ನಿಮ್ಮ ಅನುಭವ ನನ್ನ ಜೊತೆ ಹಂಚ್ಕೊಳ್ಳಿ, ಮತ್ತು ನೀವು ಕಲಿತು ಇನ್ನೊಬ್ಬರಿಗೂ ಕಲಿಸಿ. ಈ ಎಪಿಸೋಡ್ಸ್ನಲ್ಲಿ ನೀವು ಫೇಸ್ಬುಕ್ ಮುಖಾಂತರ, ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷವಾದಂಥ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.